ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிதஸ்த க்ரஹ விக்ரஹம் வ்ருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜ்ஞானத சர்ணசே உத்துங்க வாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகல சுதன சுஷ்டம் நித்ய நிர்பூத கஷ்டம் ஹயமுக பத நிஷ்டம் பூஜ்யாய ராகவேந்திராய சத்ய தர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராத்தித்தானந்த லீலா கோபால பாதிதான் வித்யா பயோநிதீன் வந்தே ீதிசுவிஷ்டதான் கஷ்டோன்ன முனீன் வாதிராஜபதாரிஜாசப்தமான விஷ்வப்பிரியகுருன் வந்தே மந்தோஹம் தேவிசுத்தயே சத்யம் சத்யம் புனசத்யம் விஷ்ணுதீர்த்தப்ரசாதே காமாவந்தேவாசபதோ பிம்பசன்னிதௌ சிந்தாமணிம் சுபக்தானாம் கல்பவ்ருக்ஷம் ச தாமதம் ஸ்வாமினம் துவாம் ரகுப்ரேம தீர்த்தம் வந்தேக்யபீஷ்டதம் அஜ்ஞான திமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்ய குரும் பஜே ஸ்ரீ குருப்யோ நமஹ. ஹரி ஓம். சங்கர்ஷணச்ச பிரத்யும்னஹ தத்ர போக்த்ருஷு சம்ஸ்திதௌ போக்த்ரு சக்தி பிரதாதாரௌ நித்யம் போக்தாரௌ ச விசேஷதஃ. பகவந்தன ஐது ரூபகள விநியாசவன்ன ஹெழ்தாய்த சங்கர்ஷண பிரத்யும்ன ஈ எருடூ ரூபகளிந்த பகவந்த போக்த்ருஷு சம்ஸ்திதௌ சங்கர்ஷண ரூப பிரத்யும் எரடூ கூட இவே இத்துக்கொண்டு போக்திரு சக்தி பிரதா பிரதவு நித்யம் ஜீவராசிகளிகே போஜனம் ஆடுவ சக்தியன்ன கொடுவதே சங்கர்ஷண பிரத்யும் போக்தாரௌஷ விசேஷதா அந்த இல்ல ஹெடுத்தார். போக்த இவரே ஸ்வயம் விசேஷவாகி போக்திருகளு அந்த ಅಲ್ಲ ತಿನ್ನೋದು ಜೀವ ಜೀವನಿಗೆ ಶಕ್ತಿ ಪ್ರದ ಅಂದ್ರೆ ಅದು ಸರಿ ಹೋಗುತ್ತೆ. ಇವರು ಊಟ ಮಾಡುತ್ತಾರೆ ಅಂತ ಹೇಳ್ತಿರಲ್ಲ ಶಬ್ದಗಳು ಹಾಗೆ ಭಾಷ್ಯದ ಆಚಾರರ ಪಂಕ್ತಿ ಪಂಕ್ತಿ ಹಾಗೆ ಕೊಟ್ಟರು. ಭೋಕ್ತಾರೌಚ ಭೋಕ್ತಾರರು ಆಗಿದ್ದಾರೆ ವಿಶೇಷತಃ ಭೋಕ್ತಾರರು ವಿಶೇಷವಾಗಿ ಭೋಜನ ಮಾಡುವರು ಇವರೇ ಅಂತ ಅರ್ಥ ಏನು ಅದಕ್ಕೆ ಹೇಳ್ತಾರೆ ಜೀವ ಒಳಗಿರ್ತಾನೆ ಪರಮಾಣು ರೂಪದಿಂದ ಹೃದಯದಲ್ಲಿರ್ತಾನೆ ಅಂತಹ ಜೀವನಿಗೆ ಶಕ್ತಿಯನ್ನು ಕೊಟ್ಟು ಊಟ ಮಾಡುವುದು ಮಾಡಿಸ್ತಾ ಇದ್ದಾನೆ ಅಂದರೆ ಯಾವ ರೀತಿಯಲ್ಲಿ ಮಾಡಿಸ್ತಾನೆ? ಯಾಕೆ ಆ ಜೀವ ಹಾಕಿದ ಅನ್ನದ ಅಗಳಿನಲ್ಲಿ ಒಂದು ಭಾಗವೂ ಇಲ್ಲ. ಇಷ್ಟು ದೊಡ್ಡ ಶರೀರವನ್ನ ಜೀವ ಹೊರಿಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಜೀವನನ್ನ ಒಳಗಿಟ್ಟು ಈ ಶರೀರದ ಆಕಾರದಲ್ಲಿ ಭಗವಂತನೇ ಇದ್ದುಕೊಂಡು ಕೈಯಲ್ಲಿ ಕೈಯಿಟ್ಟು ತಾನೇ ಅನ್ನವನ್ನ ಈ ತನ್ನ ಕೈ ಮೂಲಕ ತಾನು ಅಂದ್ರೆ ಈ ಕೈ ಹಿಡಿಸಿ ಅನ್ನ ತೆಗೆಸಿ ಬಾಯಲ್ಲಿ ಹಾಕಿ ಅಗದು ಅಗೆಸಿ ಮಾಡೋದವನೇ. ಅದರಿಂದ ಪ್ರಧಾನ ಊಟ ಮಾಡೋದವನೇ. ಮತ್ತೆ ಹಾಗೆ ಆದರೆ ಭಗವಂತನಿಗೆ ಇವನೇ ಊಟ ಮಾಡುತ್ತಾನೆ ಅಂತ ಹೇಳಿದ್ರೆ ದೋಷ ಬರುತ್ತಲ್ಲ. ಯಾಕೆ ಈ ಹೊರಗಿನ ಅನ್ನ ಅವನು ಊಟ ಮಾಡುತ್ತಾನೆ ಅಂತ ಹೇಳಿದಂತ ಆಯಿತು. ಅದಕ್ಕೆ ಹೇಳುತ್ತಾರೆ ಭೋಜನ ಸಂಧಿಯಲ್ಲಿ ವನಜಾಂಡದುಳ್ಳು ಉಳ್ಳ ಅಖಿಳ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಲ್ಲೂ ರಸರೂಪ ತಾನಾಗಿ ಮನಕ್ಕೆ ಬಂದುದನು ಉಂಡು ಉಣಿಸಿ. ಅದಕ್ಕೆ ಭೋಕ್ತಾರೌಚ ಭೋಕ್ತಿ ಶಕ್ತಿ ಪದಾರ್ಥ ಉಂಡು ತಾನು ತಗೊಳ್ತಾನೆ ತಾನೇ ಬಾಯಿಗೆ ಹಾಕಿ ಅಗಿದರೆ ಜೀವ ಅಗಿತಾನೆ ಅಂದ್ರೆ ಜೀವನಿಗೆ ರಸ ಬರುತ್ತೆ. ಉಂಡುಣಿಸಿ ಸಂಹನನಕ್ಕೆ ಉಪಚಯ ಕರಣಕ್ಕೆ ಆನಂದ ಆತ್ಮ
ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ, ದೇವತೆಗಳಿಗೆ ತನ್ನ ದರ್ಶನ ಸುಖ ಕೊಡುತ್ತಾನೆ. ಮತ್ತು ಜೀವನಿಗೇನು ಬಂದು ತೃಪ್ತಿಯ ನೀವ ಚೇತನಗೆ ಉಂಡೆ ಎಂಬ ತೃಪ್ತಿಯನ್ನು ಕೊಡುತ್ತಾನೆ. ಆದ್ದರಿಂದ ಊಟ ಮಾಡುವುದವನೇ ಅಂದ್ರೆ ಅವನು ಆ ರಸದೊಳಗಿರತಕ್ಕಂಥ ತನ್ನ ಸ್ವಾಖ್ಯರಸವನ್ನ, ಏನು ಭೋಜನ ಪದಾರ್ಥದಲ್ಲಿರುವ ತನ್ನ ಸ್ವಾಖ್ಯ ರಸವನ್ನ ಸ್ವೀಕಾರ ಮಾಡುತ್ತಾನಷ್ಟೇ ಹೊರತು ಇನ್ನೊಂದು ರೀತಿಯಲ್ಲಿ ಅದರ ಅರ್ಥ ಇಲ್ಲ. ನಾರಾಯಣ ಅನಿರುದ್ಧವು ಭೋಗ್ಯ ವಸ್ತುಷು ಸಂಸ್ಥಿತವು ತರ್ಪಕವು ಸರ್ವಲೋಕಾನಾಂ ತಸ್ಮಾತ್ ಭೋಗ್ಯವು ನಚರ್ವ್ಯತಃ. ಇಲ್ಲಿ ಹೇಳುತ್ತಾ ಇದ್ದಾರೆ ಭಗವಂತ ನಾರಾಯಣ ಅನಿರುದ್ಧ ರೂಪದಲ್ಲಿ ಭೋಗ್ಯ ವಸ್ತುಗಳಲ್ಲಿ ಇರ್ತಾನೆ. ತರ್ಪಕವು ಸರ್ವಲೋಕಾನ, ಆ ಪದಾರ್ಥಗಳಲ್ಲಿ ಇದ್ದುಕೊಂಡು ಎಲ್ಲರಿಗೂ ಸುಖವನ್ನ ತೃಪ್ತಿಯನ್ನ ಕೊಡತಕ್ಕ ಭಗವದ್ ರೂಪಗಳಿವು. ತಸ್ಮಾತ್ ಭೋಗ್ಯವು ನ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಊಟ ಮಾಡೋದು ಅನ್ನದಲ್ಲಿ ಭಗವಂತ ಇರ್ತಾನ, ದೇವನ್ನೇ ಊಟ ಮಾಡಿಬಿಡ್ತೀವೇನು, ದೇವನ್ನೇ ತಿನ್ನೋದಾಗುತ್ತೋ? ಹೇಳ್ತಾರೆ ಭಗವಂತ ಅವನನ್ನು ನಾವು ತಿನ್ಲಿಕ್ಕಾಗಲ್ಲ, ಅವನ ಪದಾರ್ಥದಲ್ಲಿದ್ದು ತೃಪ್ತಿಯನ್ನು ಕೊಡುತ್ತಾನೆ. ತೃಪ್ತಿಯನ್ನು ಕೊಡುತ್ತಾನೆ, ಪದಾರ್ಥಕ್ಕೆ ಅಸ್ತಿತ್ವವನ್ನು ಕೊಡತಾ ಇರ್ತಾನೆ. ಅಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ, ಯಸ್ಮಾತ್ ಭೋಗ್ಯ ವಸ್ತುಷು ಸಂಸ್ಥಿತವು ಸರ್ವಲೋಕಾನಾಂ ತರ್ಪಕೌ ತಸ್ಮಾತ್ ಭೋಜ್ಯ ಅಂತರ್ಗತತ್ವಾದ ತರ್ಪಕತ್ವಾಚ ಭೋಜ್ಯತ್ವಾತ್ ಅನ್ನಮಿತ್ತುಚ್ಚೇತೆ. ಅವರಿಗೆ ಅನ್ನ ಅನ್ನ ಅಂತ ಹೆಸರು. ಯಾಕೆ ತೃಪ್ತಿಯನ್ನ ಕೊಡುತ್ತಾರೆ? ಭೋಜ್ಯ ವಸ್ತು ಯಾವ ತಿನ್ನಬೇಕೋ ಆ ತಿನ್ನಬೇಕಾದ ವಸ್ತುವಿನ ಒಳಗಿದ್ದುಕೊಂಡು ಅವರೇ ತೃಪ್ತಿಯನ್ನು ಕೊಡುತ್ತಾರೆ. ಅಷ್ಟೇ ಅಲ್ಲ, ನತು ಚರ್ವಣ ಯೋಗ್ಯತ್ವಾದಿತ್ಯರ್ಥ. ಅವರು ಭೋಜ್ಯ ಅಂದ್ರೆ ಯಾವುದು ಪದಾರ್ಥ, ಅದನ್ನ ಭೋಜ್ಯ ಅಂತ ಯಾಕೆ ಕರೆದ್ರು ಅಂದ್ರೆ ಅಗಿಯಲಿಕ್ಕೆ ತಿನ್ನಲಿಕ್ಕೆ ಆಗುತ್ತಾದ್ದರಿಂದ ಅದನ್ನ ಭೋಜ್ಯ ಅಂದ್ರೆ ಪದಾರ್ಥವನ್ನ. ಹಾಗಾದರೆ ಭೋಜ್ಯ ವಸ್ತುವಿನಲ್ಲಿ ಭಗವಂತ ಇದ್ದುಕೊಂಡು ಭೋಜ್ಯ ಅಂತ ಕರೆಸಿಕೊಂಡಿದ್ದಾನಲ್ಲ, ಹಾಗಾದ್ರೆ ಅವನನ್ನು ಆಗಿ ತಿನ್ಲಿಕ್ಕಾಗುತ್ತಾ ಅಂದ್ರೆ ಆ ಅರ್ಥದಲ್ಲಿ ಅಲ್ಲ, ಅವನ ತಿನ್ಲಿಕ್ಕಾಗಲ್ಲ, ಆ ಪದಾರ್ಥವನ್ನ ತಿನ್ನುವ ಶಕ್ತಿ ಕೊಟ್ಟು ಪದಾರ್ಥಕ್ಕೆ ಅಸ್ತಿತ್ವವನ್ನು ಕೊಡ್ತಾನೆ, ರಸವನ್ನು ಕೊಡ್ತಾನೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ಅವಕಾಶ ಪ್ರದೋ ನಿತ್ಯಂ ವಾಸುದೇವ ನಾರಾಯಣ ನವಸ್ಥಿತ. ಇನ್ನ ಈ ಪದಾರ್ಥ ಒಳಗೆ ಹೋಗಬೇಕಾದ್ರೆ ಅವಕಾಶವನ್ನ ಕೊಡತಕ್ಕಂಥವ ವಾಸುದೇವ. ಯದ್ಯಪಿ ಈ ಐದು ರೂಪಗಳನ್ನ ನಾವು ಚಿಂತನೆ ಮಾಡಬೇಕು. ಊಟದ ಕಾಲಕ್ಕೆ ಸಾಮಾನ್ಯ ಒಂದು ನೆನಪಾದ್ರೆ ಆಗೀತು, ಯಾವುದು ವಾಸುದೇವನು ಅನ್ನದುಳು ನಾನಾ ಸುರಕ್ಷದು ಸಂಕರ್ಷಣನು ಅಂತ ಅಲ್ಲಿಗೆ ನಿಂತು ಹೋಗುತ್ತೆ. ನಮ್ಮೊಳಗಿರುವ ಪ್ರದ್ಯುಮ್ನ ಸಂಕರ್ಷಣ ರೂಪ ಮತ್ತು ಭೋಜ್ಯ ಪದಾರ್ಥದಲ್ಲಿ ನಾರಾಯಣ ಅನಿರುದ್ಧ ಅವಕಾಶ ಪದ ವಾಸುದೇವ ಅಂತ ಈ ಐದು ರೂಪಗಳನ್ನ ಇಲ್ಲಿ ನೆನೆಯುವುದು ಕಡಿಮೆ. ಯದ್ಯಪಿ ದಾಸರಾಯರು ಹೇಳಿದ್ದಾರೆ ಅದು ನಾರಾಯಣ ಅನಿರುದ್ಧರಡು ನಾಮದಿ ಭೋಜ್ಯ ವಸ್ತುಗ ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಗೆ ಅಂತ ಚೆನ್ನಾಗಿ ಹೇಳ್ತಾರೆ. ಅದು ಪದ್ಯ ಹೇಳುವಾಗ ಹೊರಟು ಹೋಗುತ್ತೆ, ಊಟ ಮಾಡುವಾಗ ನೆನಪಿರಲ್ಲ. ನೀವೇ ಹೇಳಿ, ಆ ಟೈಮಲ್ಲಿ ನೆನಪಿರಲ್ಲ. ಅದಕ್ಕೆ ಹೇಳ್ತಾರೆ ಅವಕಾಶಪ್ರದನಾಗಿ ವಾಸುದೇವ ಇದ್ದಾನೆ. ಯಾಕೆ ಅವಕಾಶ ಅಂದ್ರೆ ನಭ, ಆಕಾಶ, ಆಕಾಶದಲ್ಲಿ ಇದ್ದುಕೊಂಡು ತಾನು ವಿಶೇಷವಾಗಿ ಒಳಗೆ ಹೋಗುವಂತೆ ಮಾಡುತ್ತಾ ಇದ್ದಾನೆ. ಏವಂ ಪಂಚಾತ್ಮಕಂ ವಿಷ್ಣುಂ ಯಾವ ಉಪಾಸ್ತೆ ಸದೈವತು ಅವಕಾಶ ಪ್ರದಸ್ತೋಪಿ ಸ್ವಜಾತೀನಾಂ ಭವಿಷ್ಯತಿ. ಇಲ್ಲಿ ಯಾರಾದರೆ ಈ ಐದು ರೂಪಗಳನ್ನ ಉಪಾಸನೆ ಮಾಡುತ್ತಾರೋ ಅವನಿಗೆ ವಿಶೇಷವಾಗಿ ಏನು ಹೇಳುತ್ತಾರೆ, ಇವನು ಭಗವಂತನನ್ನು ಐದು ರೂಪದಿಂದ ಉಪಾಸನೆ ಮಾಡಿದರೆ ಅವನು ಅವಕಾಶ ಪ್ರದನಾಗ್ತಾನೆ. ಅಂದ್ರೆ ಅರ್ಥ ಏನು ಅಂದ್ರೆ ಹೇಳ್ತಾ ಇದ್ದಾರೆ, ಸ್ವಜಾತೀನಾಂ ಭವಿಷ್ಯತಿ, ತನ್ನ ಜಾತಿಯ ಮಧ್ಯದಲ್ಲಿ ಅವಕಾಶ ಪ್ರದನಾಗ್ತಾನೆ. ಅಂದ್ರೆ ಅವರಿಗೆಲ್ಲ ಜ್ಞಾನ ಅನ್ನ ಇತ್ಯಾದಿಗಳನ್ನು ಕೊಡತಕ್ಕಂಥವನಾಗ್ತಾನೆ. ಅಂದ್ರೆ ಇವನ ಹಂತ ಮೇಲಕ್ಕೆ ಹೋಗುತ್ತೆ ಚೆನ್ನಾಗಿ. ಇನ್ನ ಭೋಕ್ತಾಚ
ಆಪ್ಯಾಯ ಕಶ್ಚೈವ ತಸ್ಯ ವಿಷ್ಣೋ ಪ್ರಸಾದತಃ. ಇಲ್ಲಿ ಹೇಳ್ತಾರೆ, ವಾಸುದೇವನನ್ನ ಅವನು ಅವಕಾಶಪ್ರದ ಅಂತ ಉಪಾಸನೆ ಮಾಡಿದ್ದಕ್ಕೆ ಇವನೂ ಅವಕಾಶಪ್ರದನಾಗ್ತಾನೆ. ಇಷ್ಟೇ, ಗುಣಚಿಂತನೆಯ ಫಲ ನಮ್ಮಲ್ಲಿ ಕಂಡಿಲ್ಲ ಅಂದ್ರೆ, ಗುಣಚಿಂತನೆ ಮಾಡಿದ ಮೇಲೆ ಅದರ ಫಲ ಕಾಣಬೇಕು. ಕಂಡಿಲ್ಲ ಅಂದ್ರೆ ನಾವಷ್ಟು ಕಾಣುವಷ್ಟು ಉಪಾಸನೆ ಮಾಡುತ್ತಾ ಇಲ್ಲ ಅಂತ, ಆ ಫಲ ಬರುವಷ್ಟು ತೀವ್ರವಾಗಿ ಮಾಡುತ್ತಾ ಇಲ್ಲ ಅಂತ, ಅಥವಾ ಮಾಡೋ ರೀತಿ ಸರಿಯಾಗಿಲ್ಲ ಅಂತ ಎರಡಲ್ಲೂ ಒಂದಾಗಿದೆ. ನೀರು ಅಕ್ಕಿ ಸೇರಿ ಒಲೆಯ ಮೇಲಿಟ್ರೆ ಅನ್ನ ಆಗುತ್ತೆ, ಆಗ್ಲೇಬೇಕದು. ಆಗಿಲ್ಲ ಅಂದ್ರೆ ಅಲ್ಲೇನೋ ನಾವೇನೋ ಸರಿಯಾಗಿ ಮಾಡಿಲ್ಲ ಅಂತ. ಒಲೆ ಸರಿಯಾಗಿ ಉರಿದಿಲ್ಲವೋ, ಒಲೆ ಸರಿಯಾಗಿಲ್ಲವೋ, ಇನ್ನೇನೋ ಎಡವಟ್ಟೇನೋ ಆಗಿದೆ ಅಂತ ಅರ್ಥ. ಹೌದು, ಅದರಿಂದ ಹೌದು ಕೆಲವರು ಇರ್ತಾರೆ, ನಾವು ಅಕ್ಕಿ ಹಾಕಿದ್ವಿ ಬಂದೇ ಇಲ್ಲ ಅಂತ. ಹೌದು, ಯಾಕಂದ್ರೆ ಆ ಅಕ್ಕಿ ಜಾತಿಯೂ ಇರುತ್ತೆ. ಕೆಲವೆಲ್ಲ ಅಕ್ಕಿ ಸಾಮಾನ್ಯವಾಗಿ ಸೀದಾ ಅನ್ನಕ್ಕಿಟ್ರೆ ಆಗಲ್ಲ, ಅಂಜಕ್ಕೆ ಹಾಕಿಕೊಡುತ್ತೆ. ಕೆಲವು ಅಕ್ಕಿಯನ್ನ ಒಂದು ಗಂಟೆ ಎರಡು ಗಂಟೆ ನೆನೆಸಿಟ್ಟು ಅದರಲ್ಲಿ ಮಾಡಬೇಕಾಗುತ್ತೆ. ಯಾವುದು ಇಲ್ಲೆಲ್ಲ ಈ ಕೆಂಪಕ್ಕಿ ಅಂತ ಬರುತ್ತೆ, ಹೊರನಾಡಕ್ಕಿ, ಕೆಂಪು ಸಪ್ಪಕ್ಕಿರುತ್ತೆ, ಸಪ್ಪಕ್ಕಿರುತ್ತೆ. ಅದನ್ನ ಮಾಮೂಲಾಗಿ ಅನ್ನ ಮಾಡಿದಂತೆ ನೀವು ಮಾಡಿಬಿಟ್ರೆ ತಿನ್ಲಿಕ್ಕಾಗಲ್ಲ, ಹೊಟ್ಟೆ ನೋವು ಬಂದು ಒದ್ದಾಡಬೇಕಾಗ್ತದೆ. ಅದನ್ನು ಮಾಡೋ ರೀತಿಯೇ ಬೇರೆ. ಅದರಿಂದ ಯಾವ ಯಾವುದನ್ನ ಬೇಯಿಸಲಿಕ್ಕೆ ಹೊರಟಿದ್ದೇವೋ ಚೆನ್ನಾಗಿ ತಿಳಿದು ಮಾಡಬೇಕು. ಅದರಿಂದ ಭಗವಂತನ ಗುಣಚಿಂತನೆ ಮಾಡಿದ್ರೆ ಏನು ಫಲ ಅಂತ ಹೇಳ್ತಾ ಇದ್ದಾರೆ. ಅವಕಾಶಪ್ರದನಾಗಿರ್ತಾನೆ ಭಗವಂತ ಅಂತ ಚಿಂತನೆ ಮಾಡಿದರೆ ನಾವು ಅವನೇನ್ ಮಾಡುತ್ತಾನೆ, ಅನ್ನ ಹೋಗಲಿಕ್ಕೆ ಆಸ್ಪದ ಮಾಡಿಕೊಡುತ್ತಾನೆ. ಹಾಗೆ ನಾವು ಅವಕಾಶಪ್ರದರು ಅಂದರೆ, ಅವಕಾಶ ಅಂದ್ರೆ ಭಗವಂತನ ಜ್ಞಾನ ಇನ್ನೊಬ್ಬರಲ್ಲಿ ಇಳಿಯಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಟ್ಟವರಾಗ್ತೇವೆ. ಇನ್ನ ಭೋಕ್ತಾಚ ಆಪ್ಯಾಯಕಶ್ಚೈವ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಸ್ವಜಾತೀಯಾನಾಂ ಆಧಿಕ್ಯೇನ ಸ್ವಯಂ ಭೋಕ್ತ ಭವತಿ ಅಸ್ಯ ಅನ್ನಮಿತಿ ನಾರಾಯಣ ಅನಿರುದ್ಧೋಪಾಸ ಫಲಾಂಶಂ ಚ ವ್ಯಾಖ್ಯಾನಿಸಿದೆ. ಇಲ್ಲಿ ಐದು ರೂಪಗಳ ಉಪಾಸನೆಯನ್ನು ಹೇಳ್ತಾರೆ. ಉಪಾಸನೆಯನ್ನು ಐದು ರೂಪದ ಉಪಾಸನೆ ಯಾರು ಮಾಡುತ್ತಾರೋ ಅವರಿಗೆ ಅಂತ ಹೇಳೋ ಕಾಲಕ್ಕೆ ಯಾವ ಯಾವ ರೂಪವನ್ನ ಏನಂತ ಉಪಾಸನೆ ಮಾಡಬೇಕು ಅಂತ ಗುಣಚಿಂತನೆ ಕೊಡುತ್ತಾರೆ. ಅಲ್ಲಿ ವಾಸುದೇವನ ಮೊದಲು ಹೇಳ್ತಾ ಇದ್ದಾರೆ, ಯಾರಾದರೂ ಇವನನ್ನು ಅವಕಾಶಪ್ರದ ಅಂತ ಚಿಂತನೆ ಮಾಡುತ್ತಾರೋ ಇವನಿಗೂ ಅವಕಾಶ ಉಂಟಾಗುತ್ತೆ, ಇವನೂ ಅವಕಾಶಪ್ರದನಾಗ್ತಾನೆ. ಪ್ರಕರ್ಷೇಣ ದದಾತೀತಿ ಪ್ರದ, ಚೆನ್ನಾಗಿ ಕೊಡುವಂತವರು ಆಗ್ತೇವೆ. ಇನ್ನ ಎರಡು ರೂಪಗಳು ಸಂಕರ್ಷಣ ಪ್ರದ್ಯುಮ್ನ ರೂಪಗಳನ್ನ ಭೋಕ್ತೃಗಳು ಭೋಕ್ತೃಗಳು ಭಗವಂತನೇ ಭೋಕ್ತ ಅಂತ ಚಿಂತನೆ ಮಾಡಿದರೆ ನಮಗೆ ತಾ ಭೋಜನ ಬರುತ್ತೆ, ಭೋಜನ ಮಾಡುವ ತಾಕತ್ತು ಬರುತ್ತೆ. ಹೇಳ್ತಾರೆ, ಸ್ವಜಾತೀಯಾನಾಂ ಆಧಿಕ್ಯೇನ ಸ್ವಯಂ ಭೋಕ್ತ, ಅಂದರೆ ತನ್ನ ಜಾತಿಯವರು ಯಾರಿರ್ತಾರೆ ಅವರಿಗಿಂತ ತಾನು ಜಾಸ್ತಿ ಊಟ ಮಾಡುತ್ತಾನೆ. ಅಲ್ಲ, ಊಟ ಜಾಸ್ತಿ ಮಾಡಲಿಕ್ಕೆ ಈ ಉಪಾಸನೆ ಮಾಡಬೇಕ? ಈ ನಾವು ಸ್ವಲ್ಪ ಊಟ ಮಾಡ್ತಾ ಇದೀವಿ, ಎಲ್ಲದಕ್ಕಿಂತ ನಾವು ಜಾಸ್ತಿ ಊಟ ಮಾಡಬೇಕು. ಅದೇನು ಅದು, ಯಾಕಂದ್ರೆ ಎಲ್ಲ ಇನ್ನು ಅದು ಎಲ್ಲರೂ ನೋಡ್ಲಿಕ್ಕೂ ಚೆನ್ನಾಗಿರಲ್ಲ. ಏನ್ರಿ ಎಲ್ಲರಕ್ಕಿಂತ ಜಾಸ್ತಿ ಅಂತ ಆಡಿಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಹೌದು, ಆದ್ದರಿಂದ ಭೋಜನ ಅಂದ್ರೆ ಏನು ಅಂತ ಮತ್ತು ವಿಶೇಷವಾಗಿ ಹೇಳುತ್ತಾರೆ. ಭಗವಂತನ ಗುಣಚಿಂತನ, ಭಗವಂತನ ಜ್ಞಾನ, ಆ ಭಗವಂತನ ಜ್ಞಾನ ಅನುಭವಕ್ಕೆ ಬರುವುದೇ ಭೋಜನ. ಭಗವಂತನ ಜ್ಞಾನ ಕ್ಷಣ ಕ್ಷಣಕ್ಕೆ ತಲೆಯಲ್ಲಿ ಅನುಸಂಧಾನಕ್ಕೆ ಬರುವುದೇ ನಿಜವಾದ ಭೋಜನ. ಆ ಭೋಜನ ಶಕ್ತಿ ಭಗವಂತ, ಸಂಕರ್ಷಣ ಪ್ರದ್ಯುಮ್ನರು ಭೋಕ್ತೃಗಳು. ಭೋಕ್ತೃಗಳು ಅಂದ್ರೆ ಏನು ಅಂದ್ರೆ, ಆ ಎರಡೂ ಭಗವದ್ ರೂಪ. ಭಗವಂತನಿಗೆ ಎಂಥದ್ದು ಅಂದ್ರೆ ಅವನಿಗೆ ಎಲ್ಲದರ ಜ್ಞಾನ ಇದೆ, ಎಲ್ಲದರ ಜ್ಞಾನ ಅವನಿಗಿದೆ. ಅವನು ಭೋಕ್ತ ಅಂದ್ರು ಅರ್ಥ ಆಗಿಲ್ಲ. ಅದಕ್ಕಂದ್ರು ಎಲ್ಲದರ ಜ್ಞಾನ ಅವನಿಗಿರೋದು ಮಾತ್ರ ಅಲ್ಲ, ಅನುಭವಕ್ಕೆ ಪ್ರತಿಯೊಂದು ಅವನಿಗೆ ಅಪ್ಲೈಡ್ ಸೈನ್ಸ್, ಥಿಯರಿ ಇಲ್ಲ ಅವನಿಗೆ, ಎಲ್ಲವೂ ಅವನಿಗೆ ಯಾವ ಜ್ಞಾನ ಇದೆ ಅದೆಲ್ಲ ಅನುಭವಕ್ಕೆ ಇದೆ. ಹಾಗೆ ನಾವು ವಿಶೇಷವಾಗಿ ಪ್ರದ್ಯುಮ್ನ ಸಂಕರ್ಷಣನ್ನ
ಭಕ್ತರುಗಳು ಅಂತ ಚಿಂತನೆ ಮಾಡಿದರೆ ನಮ್ಮ ಜಾತಿಯವರಲ್ಲಿ ಭಗವಂತನ ಜ್ಞಾನದ ಅನುಭವ ರೂಪದ ಭೋಜನ ಏನಿದೆ ಅದರಲ್ಲಿ ನಾವು ಜಾಸ್ತಿ ಒಳ್ಳೆ ಭೋಜನ ಮಾಡುವಂತವರಾಗ್ತೇವೆ. ಇನ್ನ ಅನ್ನ ಅಂತ ಅನ್ನದೊಳಗಿರತಕ್ಕಂಥ ನಾರಾಯಣ ಅನಿರುದ್ಧ ರೂಪಗಳ ಉಪಾಸನೆ ಮಾಡಿದರೆ ಅದರ ಫಲವೇನು? ಅದಕ್ಕೆ ಹೇಳುತ್ತಾ ಇದ್ದಾರೆ ಆಪ್ಯಾಯಕಶ್ಚ ಅಂದರೆ ಹೇಳುತ್ತಾ ಇದ್ದಾರೆ ಏತೇನ ಯೋ ಅನ್ನಂ ವೇದ ಸ್ವಸ್ಯ ವಿಷ್ಣೋ ಪ್ರಸಾದತಃ ಅಸ್ಯ ಸ್ವಜಾತಿ ವರ್ಗಸ್ಯ ಅನ್ನಂ ಆಪ್ಯಾಯಕೋ ಭವತಿ. ಅಂದರೆ ಆಪ್ಯಾಯಕ ಅಂದರೆ ಯಾರು ಯಾರು ತನ್ನ ಜಾತೀಯರಾಗಿರುತ್ತಾರೆ, ಅಂದರೆ ತನ್ನ ಜಾತೀಯರು ಅಂದರೆ ಯಾರು ಅಂತ, ಮತ್ತು ಸ್ವಜಾತೀಯರಲ್ಲಿ ತಾನು ಹೆಚ್ಚು ಭೋಜನ ಮಾಡುವವನಾಗ್ತಾನೆ, ಆಪ್ಯಾಯಕರು ಅಂದರೆ ಅವರಿಗೆ ಸಂತೋಷ ಕೊಡುವವನು ಆಗ್ತಾನೆ ತನ್ನ ಜಾತಿಯವರಿಗೆ. ಅದಾದ ಈ ಜಾತಿಯವರು ಅಂದ್ರೆ ಯಾವ ಜಾತಿ? ಬ್ರಾಹ್ಮಣರು ಹಾಗ ಹೀಗ ಇಲ್ಲ, ಭಗವಂತನ ಜ್ಞಾನ ಅನುಭವಕ್ಕೆ ಬರಲೇಬೇಕೆಂಬ ಇಚ್ಛಾ ಇರುವಂತಹ ವ್ಯಕ್ತಿಯನ್ನ ಈ ಜಾತಿ ಶಬ್ದದಿಂದ ಕರೀತಾರೆ. ದೇವರ ಜ್ಞಾನ ನೋಡಿದ ದಿನ ನಾವು ಪುರಾಣಕ್ಕೆ ಹೋಗ್ತೀವಿ, ಪುರಾಣಕ್ಕೆ ಹೋದಾಗೆಲ್ಲ ಜ್ಞಾನ ಬರ್ತಾ ಇದೆಯೋ ಇಲ್ವೋ? ದಿನಾಗೂ ಬರ್ತಾ ಇದೆ. ಅನುಭವಕ್ಕಿದೆಯಾ? ಇಲ್ಲ. ಅದಕ್ಕಂದ್ರೂ ಅನುಭವಕ್ಕಿಲ್ಲದ್ದು ಜ್ಞಾನ ಅಲ್ಲ, ಅನುಭವಕ್ಕಿಲ್ಲದ್ದು ಜ್ಞಾನ ಅಲ್ಲ. ಮತ್ತು ಅವರೇ ಪ್ರಶ್ನೆ ಮಾಡುತ್ತಾರೆ, ಜ್ಞಾನ ಪಡೀತಾ ಇದ್ದೀರಿ, ಯಾಕೆ ನಿಮಗೆ ಅನುಭವಕ್ಕೆ ಬರ್ತಾ ಇಲ್ಲ? ಉತ್ತರ ಅವರೇ ಕೊಡುತ್ತಾರೆ, ಅನುಭವಕ್ಕೆ ಬರಲೇಬೇಕೆಂಬ ಇಚ್ಛೆಯೇ ನಿಮಗಿಲ್ಲ ಅಲ್ವಾ? ಪ್ರವಚನ ಕೇಳ್ತಾ ಇದ್ದೇವೆ, ಕೇಳಿದ್ದೆಲ್ಲ ಅನುಭವಕ್ಕೆ ಬರಬೇಕೆಂಬ ಸಂಕಲ್ಪ ಇದೆಯಾ ನಮಗೆ? ಅಲ್ಲ, ಸಂಕಲ್ಪ ಇರೋದಲ್ಲ, ವಿಷಯವೇ ಗೊತ್ತಿಲ್ಲ. ಕೇಳಿದ್ದು ನಮ್ಮ ಅನುಭವಕ್ಕೆ ಬರಬೇಕು, ಕೇಳಿದ್ದು ಅನುಭವಕ್ಕೆ ಬರಲಿಕ್ಕಾಗಿ ಕೇಳಬೇಕು ಅಂತ ಆ ಹಠ ಇಲ್ಲ, ವಿಷಯ ಗೊತ್ತಿಲ್ಲ, ಛಲವಿಲ್ಲ ಹೇಳೋರಿಗೂ ಕೇಳೋರಿಗೂ ಅಷ್ಟೇ. ನಾನು ಪುಸ್ತಕ ಇವಾಗ ನೋಡಿ ಆ ಪಂಕ್ತಿ ಪಂಕ್ತಿ ನೋಡಿಕೊಂಡು ಹೇಳೋದರಲ್ಲಿ ನನ್ನ ತಾತ್ಪರ್ಯ, ಆ ಪಂಕ್ತಿ ಪಂಕ್ತಿಯನ್ನ ಕೇಳುವುದರಲ್ಲಿ ಕೇಳೋರ ತಾತ್ಪರ್ಯ. ಹೇಳಿದ ಮೇಲೆ ನಾನು ಬಿಟ್ಟು ಬಿಡುತ್ತೇನೆ, ಕೇಳಿದ ಮೇಲೆ ಅವರು ಬಿಟ್ಟು ಬಿಡುತ್ತಾರೆ, ಇಬ್ಬರು ಒಂದೇ ಹಾದಿಯಲ್ಲಿ ಹೋಗ್ತಾ ಇರ್ತೇವೆ. ಆ ರೀತಿಯಲ್ಲಿ ಸ್ವಜಾತಿಯರೇ, ಆ ರೀತಿಯಲ್ಲಿ ಎಲ್ಲರೂ ಸ್ವಜಾತಿಯರೇ. ಹಾಗಲ್ಲ, ಸ್ವಜಾತಿಯರು ಅಂದ್ರೆ ಯಾರು? ಹೇಳಿದ್ದನ್ನ ಅನುಷ್ಠಾನಕ್ಕಿಟ್ಟೇ ಹೇಳಬೇಕೆಂಬ ಛಲ ಇರುವವರು ಅವರು, ಹಾಗೆ ಕೇಳಿದ್ದನ್ನೆಲ್ಲ ಅನುಷ್ಠಾನಕ್ಕಿಡಬೇಕೆಂಬ ಹಂಬರ ಇರುವವರು ಇಬ್ಬರು ಸಜಾತಿಯರು, ಸ್ವಜಾತಿಯರು. ಅಂಥವರ ಮಧ್ಯೆ ಇವನು ಜಾಸ್ತಿ ಆಗ್ತಾನೆ, ಜಾಸ್ತಿಯಾಗಿ ಅವರಿಗೆ ಆಪ್ಯಾಯಕ. ಅದಕ್ಕೆ ಹೇಳುತ್ತಾರೆ ಅವರಿಗೆ ತಾನು ಹೇಳಿದ್ದು ಅನುಭವಕ್ಕೆ ಬರುವಂತೆ ಮಾಡತಾನೆ. ಇದು ಆಪ್ಯಾಯಕ ಶಬ್ದ ಬರುತ್ತೆ. ಆಪ್ಯಾಯಕ ಅಂದರೆ ತಾನು ಹೇಳಿದ್ದು ಅವರ ತಲೆಗೆ ಅನುಭವಕ್ಕೆ ಬರಬೇಕು, ಬಂದು ಬಿಡಬೇಕು. ಇವು ಶುಕಾಚಾರ್ಯರಿದ್ದರು, ಪರೀಕ್ಷಿನ್ ಮಹಾರಾಜನಿಗೆ ಹೇಳಿದ್ರು. ಹೇಳಿದ ಕೂಡಲೇ ಕೊನೆಗೆ ಹೇಳ್ತಾರೆ, ಇನ್ನೇನು ಬೇಕಪ್ಪ ಕೇಳು ಅಂತಾನೆ ಪರೀಕ್ಷಿನ್ ಮಹಾರಾಜ. ಇವು ಹೇಳಿದ್ದಾಯಿತು, ನನಗೆ ಅಲ್ಲಿಗಲ್ಲಿಗೆ ಅನುಭವಕ್ಕೆ ಬಂದಾಯಿತು, ಮತ್ತು ನೀ ಹೇಳಿದ ಮೇಲೆ ರಿಕಲೆಕ್ಟ್ ಮಾಡಿಕೊಂಡು ಮತ್ತು ಉಪಾಸನಕ್ಕಿಟ್ಟು ನೋಡುತ್ತೇನೆ, ಆದ್ಮೇಲೆ ಮತ್ತೆ ಹೇಳ್ತೇನೆ, ಯಾವ ಶಬ್ದ ಇಲ್ಲ. ಹೇಳಿದ್ದಂತೆ ಅನುಷ್ಠಾನಕ್ಕೆ ಇಳಿತಾ ಇದೆ, ಹಾಗೆ ಪ್ರಾಣತ್ಯಾಗಕ್ಕೆ ಹೊರಟು ಬಿಟ್ಟ, ಶರೀರ ತ್ಯಾಗ ಮಾಡುತ್ತೇನೆ. ಆವಾಗ ಸರಿ ಅಂದ್ರು ಶುಕಾಚಾರ್ಯರು, ಬಿಡು ಅಂದ್ರು. ಯಾಕೆ? ಇವರೇ ಹೇಳಿದ್ದು, ಇವರೇ ಒಳಗಿದ್ದು ಅನುಭವಕ್ಕೆ ತಂದು ಕೊಟ್ಟಿದ್ದು, ಅದಕ್ಕೆ ಆಪ್ಯಾಯಕರಾಗ. ಮತ್ತೆ ನಮಗಂತ ಶಕ್ತಿ ಇದೆಯಾ? ನಾವು ತತ್ವಾಭಿಮಾನ ದೇವತೆಗಳ, ನಾವು ಇಲ್ಲಿ ಹೇಳಿ ಅವರ ಒಳಗಿದ್ದು ಅವರಿಗೆ ಅರ್ಥ ಮಾಡಿಸಿ ಅನುಭವ ಕೊಡಿಸಲಿಕ್ಕೆ ನಮಗಾಗಲ್ಲಲ್ವಾ ಅಂದ. ಇಲ್ಲ, ಈ ಚಿಂತನೆ ಮಾಡಿದವರಿಗೆ ಏನಾಗುತ್ತೆ, ಅವರ ತಲೆಯಲ್ಲಿ ಕೇಳಿದವರಿಗೆ ಅನುಭವಕ್ಕೆ ಬರಲಿ ಎಂಬ ಪ್ರಾರ್ಥನೆ ಹೊರಡುತ್ತೆ.
ಹೊರಟಾಗ ತತ್ವಾಭಿಮಾನಿಗಳು ಅದಕ್ಕೆ ಹೋಗೊಟ್ಟು ಇವರ ಮೂಲಕ ಹೇಳಿಸಿದ್ದನ್ನ ಕೇಳಿದವರಲ್ಲಿ ಅನುಭವಕ್ಕೆ ಬರುವಂತೆ ಮಾಡುತ್ತಾರೆ. ಆದ್ದರಿಂದ ಇವನು ಆಪ್ಯಾಯಕನಾಗ್ತಾನೆ. ಅದಕ್ಕೆ ಹೇಳುತ್ತಾರೆ, ಒಂದೇ ವಾಕ್ಯ ಹತ್ತು ಜನ ಹೇಳಿದಾಗ ಆ ಹತ್ತು ಜನ ಬಾಯಿಯಿಂದ ಒಂದೇ ವಾಕ್ಯವೇ ಬರ್ತಾ ಇದೆ. ಒಂಬತ್ತು ಜನ ಹೇಳಿದಾಗ ಅದು ಬರೇ ಕೇಳಿದಂತೆ ಇತ್ತು, ಹತ್ತನೆಯವರು ಯಾರು ಹೇಳಿದಾಗ ಅದು ಮಾಡಬೇಕು ಅಂತ ಆಸೆ ಹುಟ್ಟಿತು ನಮಗೆ. ಮಿಕ್ಕ ಒಂಬತ್ತು ಜನ ಕೇಳಿದಾಗ ನಮಗೆ ಬರಲಿಲ್ಲ, ಇವರು ಕೇಳಿದಾಗ ಬರ್ತಾರೆ. ಅರ್ಥ ಏನು ಅಂದ್ರೆ, ಮಿಕ್ಕ ಒಂಬತ್ತು ಜನ ಸರಿಯಾಗಿ ಹೇಳಿಲ್ಲ ಅಂತ ಅರ್ಥ ಅಲ್ಲ. ನಾವು ಹಾಗೆ ಡಿಸೈಡ್ ಮಾಡಿ ಏನು, ನಮಗೆ ಇವರು ಹೇಳಿದ್ರು ತುಂಬಾ ತಲೆಗೆ ಹೋಗುತ್ತೆ, ಮಿಕ್ಕವರು ಸರಿಯಾಗಿ ಹೇಳಿಲ್ಲ ಅಂತ. ಅದು ತಪ್ಪು ಅಂದ್ರು. ಯಾಕೆ, ನಮಗೆ ಭಗವಂತ ಇವರ ಮೂಲಕ ಇವರನ್ನ ಆಪ್ಯಾಯಕರನ್ನಾಗಿ ಮಾಡಿದ್ದಾನೆ ಅಂತ ಅರ್ಥ. ಇನ್ನೊಬ್ಬರಿಗೆ ಇವರಲ್ಲ, ಇವರು ಏನು ಹೇಳಿದ್ರು ಅವರು ಮುಖ ತೆರೆದುಕೊಂಡು ಹೋಗ್ತಾ ಇರ್ತಾರೆ, ಅವರಿಗೆ ಆಪ್ಯಾಯಕರು ಇನ್ನೊಬ್ರು ಕೂತಿರ್ತಾರೆ, ಅವರ ಬಾಯಿಯಿಂದ ಬಂದದ್ದು ಅವರು ತಲೆಯಲ್ಲಿ ಸೀದಾ ಹೋಗ್ತಾ ಇರುತ್ತೆ. ಅದಕ್ಕೆ ಅವರು ಅಲ್ಲಿಗೆ ಹೋಗ್ತೀವಿ ಅಂತಾರೆ. ಯಾಕೆ ಜನ, ನಾವಿಲ್ಲಿಗೆ ಹೋಗ್ತೀವಿ, ನಾವಲ್ಲಿಗೆ ಹೋಗ್ತೀವಿ, ನಾವು ಈ ಪ್ರವಚನ ಬೇಕು, ಆ ಪ್ರವಚನ ಬೇಕು, ಈ ಡಿವಿಷನ್ ಬರ್ತಾ ಇರುತ್ತೆ. ಅಲ್ಲಿ ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ, ಇಲ್ಲಿ ಇಂಥವ್ರ ಪ್ರವಚನ ಅಂದ್ರೆ ಜನ ಜಾಸ್ತಿ ಇರ್ತಾರೆ, ಇಂಥವ್ರ ಪ್ರವಚನ ಅಂದ್ರೆ ಜನ ಕಡಿಮೆ ಇರ್ತಾರೆ, ಹೀಗೆ 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 ಅಂತೆಲ್ಲ ಬಂದ್ರು ಒಂದು ಕಡೆ ಹೇಳಿದ್ರು. ಅದೇ ಇನ್ನೊಂದು ಕಡೆ ನೋಡಿದಾಗ ಯಾರಿಗೆ ಜನ ಕಮ್ಮಿ ಇದ್ರು ಅಲ್ಲಿ ಫುಲ್ ಜನ ಬರ್ತಾ ಇದ್ದಾರೆ ಅವರಿಗೆ. ಅದರ ಅರ್ಥ ಏನು, ಭಗವಂತ ಯಾರ ಬಾಯಿಂದ ನುಡಿಸಿರ್ತಾನೆ, ಯಾರಿಗಾರಿಗೆ ಇವರನ್ನ ಗುರುವಾಗಿಟ್ಟು ಅರ್ಥ ಮಾಡಿಸಬೇಕೋ ಅವರಿಗೆ ಅರ್ಥ ಆಗುವಂತೆ ಮಾಡುತ್ತಾನೆ, ಮಿಕ್ಕವರಿಗಲ್ಲ. ಇದು ವ್ಯವಸ್ಥೆ ಭಗವಂತ ಮಾಡಿದ್ದು. ಆದ್ದರಿಂದ ಅವರನ್ನೇನಂತಾರೆ, ಯಾರ ಬಾಯಿಯಿಂದ ಬಂದದ್ದು ಇನ್ನೊಬ್ಬರಿಗೆ ಒಳ್ಳೆ ಅನುಷ್ಠಾನಕ್ಕೆ ಅನುಭವಕ್ಕೆ ಬಂದು ಆನಂದ ಆಗುತ್ತೋ ಅವರನ್ನ ಆಪ್ಯಾಯಕರು ಅಂತ ಕರೀತಾರೆ. ಆದ್ದರಿಂದ ಭೋಕ್ತಾಚ ಆಪ್ಯಾಯಕಶ್ಚೈವ ತಸ್ಯ ವಿಷ್ಣೋ ಪ್ರಸಾದತಃ. ಆ ಭಗವಂತನ ಅನುಗ್ರಹದಿಂದಲೇನೆ ವಿಶೇಷವಾಗಿ ಹೀಗಾಗುತ್ತಾರೆ. ಇನ್ನ ವಿಶೇಷವಾಗಿ ಅರ್ಥ ಏನು, ಈ ಉಪಾಸನೆಗೆಲ್ಲ ಮನುಷ್ಯರು ಅಧಿಕಾರಿಗಳಲ್ಲ ಅಂತ ಕೊನೆಗೆ ಹೇಳಿಬಿಡ್ತಾರೆ. ಎಲ್ಲಾ ಕಡೆ ಹೇಳ್ತಾರೆ, ಇಷ್ಟು ನಮಗೆ ಪ್ರವಚನ ಹೇಳಿ ಕೇಳಿ ಆದ್ಮೇಲೆ ನಮ್ದೆಲ್ಲ ಸಬ್ಜೆಕ್ಟು ಅಂದ್ರೆ ಯಾಕೆ ಕೇಳಬೇಕು. ಅದಕ್ಕಂದು ಉಪಾಸನಾ ಅಧಿಕಾರಿಗಳು ದೇವತೆಗಳು ಮಾತ್ರ, ನಾವು ಸ್ಮರಣಾಧಿಕಾರಿಗಳು. ಕೇವಲ ನಮಗೆ ಉಪಾಸನೆಗೂ ಸ್ಮರಣೆಗೂ ವ್ಯತ್ಯಾಸವೇ ಸರಿಯಾಗಿ ಗೊತ್ತಿರಲ್ಲ. ಒಂದು ವಿಷಯವನ್ನ ಈಗ ಭೋಗ್ಯ ವಸ್ತು, ಅದರಲ್ಲಿ ನಾರಾಯಣ ಅನಿರುದ್ಧ ಈ ಎರಡು ರೂಪಗಳನ್ನ ಕಣ್ಣು ತೆಗೆದಷ್ಟು ಕಾಲ ಸತತ ನೆನೆದರೆ ಚೂರು ಮನಸ್ಸು ಆಚೆ ಈಚೆ ಹೋಗದೆ ನಾರಾಯಣ ಅನಿರುದ್ಧರನ್ನ ಗುಣಚಿಂತನೆ ಸದಾ ಮಾಡಿದರೆ ಅದನ್ನ ಉಪಾಸನ ಅಂತ ಕರೀತಾರೆ. ನಮಗೆ ಈಗ ಒಂದು ಕ್ಷಣದಲ್ಲಿ ದೇವರು ನೆನೆದಾಗ ಮಾರನೇ ಕ್ಷಣದಲ್ಲಿ ಎಲ್ಲಿ ಹೋಗುತ್ತೋ ನಮಗೆ ಗೊತ್ತಿಲ್ಲ. ಅದು ಸ್ಮರಣೆ ಮಾತ್ರ ನಾವು ಮಾಡುತ್ತೇವೆ, ಉಪಾಸನೆಗೆ ನಮ್ಮಲ್ಲಿ ಯೋಗ್ಯತೆ ಇಲ್ಲ. ಆದ್ದರಿಂದ ಅಲ್ಲೂ ಉಪಾಸನಾ ಶಬ್ದ ನಾನು ಸರಿಯಾಗಿ ಹೇಳಬೇಕು. ಯಾಕೆ ಅಗದ ಮಾಡ್ತೀವಿ, ಕೂರೋಣ ಅಂದ್ರೆ ಹೇಳ್ತಾರೆ ಐದು ರೂಪಗಳ ಉಪಾಸನೆ ಯಾರು ಮಾಡತಾರೋ ಅಂದ್ರು. ಅಂದ್ರೆ ಅರ್ಥ ಏನು ಅಂತ ತಗೊಂಡ್ರು. ತಗೊಂಡಾಗ ಒಂದು ರೂಪದ ಉಪಾಸನ ಅಂದ್ರೆ ಏನು ಅಂದ್ರು. ಅವಾಗ ಇಡೀ ಬದುಕು 24 ತಾಸು ಆ ರೂಪದ ಕುರಿತೇ ಚಿಂತನೆ ಮಾಡಿದರೆ ಒಂದು ರೂಪದ ಉಪಾಸನೆ ಆಗುತ್ತೆ. ಐದು ರೂಪದ ಉಪಾಸನೆ ಅವಾಗಂದ್ರು ನಮ್ಮ ಮನಸ್ಸು ಏಕಕಾಲದಲ್ಲಿ ಒಂದು ಕಡೆ ಇರುತ್ತಷ್ಟೇ ಹೊರತು ಐದು ಕಡೆ ಹೋಗ್ಲಿಕ್ಕಾಗಲ್ಲ. ಹಾಗಾದರೆ ನಾವು ಒಂದರ ಉಪಾಸನೆ ಮಾಡ್ಲಿಕ್ಕಾಗುತ್ತೆ, ಐದರದ್ದು ಆಗಲ್ಲ. ಐದರದ್ದು ಉಪಾಸನಾ ಅಂದ್ರೆ ಯಾರಿಗೆ ನಾನಾ ರೀತಿಯಾದ ಅಂಶ ಇರುತ್ತಲ್ವಾ ಅವರಲ್ಲಿ ಮನಸ್ಸು ಅಂಶ ಆಗುತ್ತೆ. ಆದ್ದರಿಂದ ಏಕಕಾಲದಲ್ಲಿ ಐದು ರೂಪಗಳಲ್ಲೂ ಮನಸ್ಸನ್ನ ಇಟ್ಟು ಏಕಪ್ರಕಾರ ಅದನ್ನು ಪಂಚರೂಪ ಉಪಾಸನಾ ಅಂತ ಕರೀತಾರೆ. ಅದು ನಮ್ಮ ಕನಸಲ್ಲೂ ಸಾಧ್ಯವಿಲ್ಲ.
ಯಾಕೆ ಕನಸಲ್ಲೂ ಮನಸ್ಸು ಒಂದನ್ನೇ ಚಿಂತನೆ ಮಾಡುತ್ತೆ, ಐದನ್ನು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ ಹೇಳಿಬಿಟ್ರಪ್ಪ, ಈ ಉಪಾಸನಾ ಶಬ್ದದ ಅರ್ಥ ಗೊತ್ತಾದರೆ ನೀವೇ ಇದರ ತಂಟೆಗೆ ಬರಲ್ಲ, ತಂಟೆಗೆ ಬರಲ್ಲ, ಉಪಾಸನಾ ಮಾಡ್ತೀವಿ ಅಂತ ಬರಲ್ಲ. ಶಬ್ದ ಅರ್ಥ ಗೊತ್ತಿಲ್ಲದೆ ಏನೋ ಒಂದು ಕಣ್ಣು ಮುಚ್ಚಿ ಕೂತಿರೋದೇ ಒಂದು ಉಪಾಸನಾ ಅಂತ ಅಂದುಕೊಂಡ್ರೆ ಆಗುತ್ತೆ. ಆದ್ದರಿಂದ ನಾವು ಐದು ರೂಪಗಳ ಸ್ಮರಣೆ ಎಷ್ಟು ಆದಷ್ಟು ಮಾಡಿದರೆ ನಮಗೆ. ಆದರೆ ಈ ಉಪಾಸನೆ ಮಾಡುವ ದೇವತೆಗಳಿಗೆ ಅವರಿಗೇನು ಪದ ಇದು ಲಾಭ ಬರುತ್ತೆ ಹೇಳ್ತಾರೆ, ಸ್ವಜಾತೀಯ ಪದಯೋಗ್ಯಾ ಸ್ವಜಾತೀಯಾನಾಂ ಈಶತ್ವಂ ಉತ್ತಮತ್ವಮೇವ ಪದಂ ತದ್ಯೋಗ್ಯಾ. ಅಂದ್ರೆ ಯಾರು ದೇವತೆಗಳಿರ್ತಾರೆ ಆ ದೇವತೆಗಳಲ್ಲಿ ಉತ್ತಮವಾದ ಪದವನ್ನ ಪಡೆಯುವಂಥವರಾಗ್ತಾರೆ. ಯಾರು ಯಾರು ದೇವತೆಗಳಿರ್ತಾರೆ ಆಯಾ ಗುಂಪಿನಲ್ಲಿ ಒಂದೊಂದು ಕಕ್ಷ, ಆ ಕಕ್ಷಾದವರು ಭಗವಂತನ ಉಪಾಸನೆ ಮಾಡುತ್ತಾರೆ. ಎಲ್ಲಾ ಕಕ್ಷಾದವರು ಮಾಡುತ್ತಾರೆ ಉಪಾಸನೆ. ಮಾಡಿದಕ್ಕೇನಾಗುತ್ತೆ ಅವರಿಗೆ, ತಮಕ್ಕಿಂತ ಕಡಿಮೆ ಕಕ್ಷೆಯವರಿಗಿಂತ ತಾವು ಜಾಸ್ತಿಯಾಗೇ ಇರ್ತಾರೆ. ಇದು ಅಲ್ಲಿ ವಿಶೇಷ. ಪ್ರತಿಯೊಂದು ಕಕ್ಷ ಇನ್ನೊಂದು ಕಕ್ಷಕ್ಕಿಂತ ಕಡಿಮೆ ಎಂದು ಆಗೋದೇ ಇಲ್ಲ ಅಥವಾ ಸಮಾನ ಬರೋದೇ ಇಲ್ಲ, ಸದಾ ಉನ್ನತದಲ್ಲಿರ್ತಾರೆ. ಈ ಕಡಿಮೆಯವರಿಗಿಂತ ಜಾಸ್ತಿಯವರು ಅಂತ ಏನಿರ್ತಾರಲ್ಲ, ಇಪ್ಪತ್ತನೇ ಕಕ್ಷ, ಆ ಹತ್ತೊಂಬತ್ತನೇ ಕಕ್ಷೆಯವರು ಯಾರು, ಹತ್ತೊಂಬತ್ತನೇ ಕಕ್ಷೆಯವರು ಇಪ್ಪತ್ತನೇ ಕಕ್ಷೆಗಿಂತ ಉನ್ನತರು ಅಂತ ಹೇಳಿದ್ರು. ಹೌದು, ನಂಗೆ ಸಂಶಯ ಬಂತು, ಇವಾಗ ಉನ್ನತರು ನಾಳೆ ಬೆಳೆ ಕಡಿಮೆ ಆದ್ರೆ ಈ ಕಕ್ಷಾದಲ್ಲಿ ಇವಾಗ ಹತ್ತೊಂಬತ್ತನೇ ಕಕ್ಷ ಹೈಯರ್ ಲೆವೆಲ್ ಅಲ್ಲಿ ಇದ್ದಾರೆ, ನಾಳೆ ಬೆಳಿಗ್ಗೆ ಡೌನ್ ಆಗ್ಬಿಟ್ರೆ ಇವರು ಅಥವಾ ಈಕ್ವಲ್ ಲೆವೆಲ್ ಬಂದ್ಬಿಟ್ರೆ ಬರೋದೇ ಇಲ್ಲ. ಯಾಕೆ? ಈ ಉಪಾಸನೆ ಮಾಡಿದ್ದರಿಂದ ಅವರ ಸ್ವರೂಪದಲ್ಲಿರುವ ಶಕ್ತಿ ಪ್ರಕಟ ಆಗಿ ಏನಾಗುತ್ತೆ ಅಂದ್ರೆ ಅವರು ಸದಾ ಉನ್ನತ ಮಟ್ಟದಲ್ಲಿರ್ತಾರೆ. ಉನ್ನತ ಮಟ್ಟ ಅಂದ್ರೇನು, ತಮಕ್ಕಿಂತ ದೊಡ್ಡವರಿಗಿಂತ ಕಡಿಮೆ ಇರ್ತಾರೆ, ತಮಕ್ಕಿಂತ ಚಿಕ್ಕವರು ಯಾರಿರ್ತಾರೆ ಅವರಕ್ಕಿಂತ ದೊಡ್ಡವರಾಗಿರ್ತಾರೆ. ಈ ರೀತಿಯಲ್ಲಿ ಸ್ವಜಾತೀಯ ಪದಯೋಗ್ಯರಿಗಿಂತ ವಿಶೇಷವಾಗಿ ಪದ ಅಂತ ಪದಶಬ್ದ ಅರ್ಥವನ್ನ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾರು ಅಂದ್ರೆ ಹೇಳ್ತಾರೆ, ಬ್ರಹ್ಮ ಇಂದ್ರಾದ್ಯಾಹ, ಕಕ್ಷಾ ಫಿಕ್ಸೆ, ಕಕ್ಷಾದೊಳಗಿರುವ ಜೀವರಾಶಿ ಫಿಕ್ಸೆ, ಆದರೆ ಭಗವಂತ ಅವರೊಳಗಿರುವ ಶಕ್ತಿಯನ್ನು ಪ್ರಕಟ ಮಾಡದಿದ್ರೆ, ಪ್ರಕಟ ಮಾಡದಿದ್ರೆ ಕಡಿಮೆಯವರಿಗಿಂತ ಕಡಿಮೆ ಏನೇ ಇರಲಿ, ಒಟ್ಟಾರೆ ಅವರು ತಮಕ್ಕಿಂತ ಚಿಕ್ಕವರಿಗಿಂತ ಕಡಿಮೆ ಲೆವೆಲ್ಗೆ ಬರುವುದೂ ಇದೆ. ಯಾಕೆ? ಭಗವಂತ ಶಕ್ತಿ ಪ್ರಕಟ ಮಾಡದಿದ್ರೆ, ಮಾಡದಿದ್ರೆ ಕಡಿಮೆ ಲೆವೆಲ್ಗೆ, ಸ್ವರೂಪ ದೊಡ್ಡದೇ ಆ ಕ್ಷಣಕ್ಕೇನಾಗಿರುತ್ತಾರೆ ಯೋಗ್ಯತೆಯಲ್ಲಿ ಬಿದ್ದಿರುತ್ತಾರೆ, ಮತ್ತ ಒಳಗೆ ಭಗವಂತ ಶಕ್ತಿ ಪ್ರಕಟ ಮಾಡಿದರೆ ಮೇಲೆ ಬರ್ತಾರೆ. ಆದರೆ ಚಿಕ್ಕವರೇನಿರ್ತಾರಲ್ಲ, ಇಲ್ಲೊಂದು ನೋಡಿ, ಇವರು ತಮಕ್ಕಿಂತ ಚಿಕ್ಕವರಿರ್ತಾರಲ್ಲ ಅವರಿಗೆ ಸಮಾನವೋ ಕಡಿಮೆಯೂ ಬೀಳಬಹುದು ದೊಡ್ಡವರು. ಚಿಕ್ಕವರು ಎಷ್ಟೇ ತಪಸ್ಸು ಮಾಡಿದ್ರು ಏನು ಮಾಡಿದ್ರು ದೊಡ್ಡವರ ಸಮಾನ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಸ್ವರೂಪದಲ್ಲೇ ಆ ಶಕ್ತಿ ಇಲ್ಲ. ಈ ದೊಡ್ಡವರು ಚಿಕ್ಕವರ ಮಟ್ಟಕ್ಕೆ ಯಾಕೆ ಬರ್ತಾರೆ ಅಂದ್ರೆ ಭಗವಂತ ಒಳಗಿನ ಶಕ್ತಿ ಅಷ್ಟು ಪ್ರಕಟ ಮಾಡದೆ ಚಿಕ್ಕವರಿಗಿಂತ ಕಡಿಮೆ ಮಾಡಿದರೆ ಆ ಲೆವೆಲ್ಗೆ ಬಂದ್ಬಿಡ್ತಾರೆ. ಇಷ್ಟೇ ವ್ಯಕ್ತ. ಅದಕ್ಕೆ ಇವರು ಈ ಉಪಾಸನೆಯಿಂದ ಏನಾಗುತ್ತೆ ಇವರಿಗೆ ಅಂದ್ರೆ ತಮ್ಮ ಒಳಗಿರುವ ಶಕ್ತಿ ಭಗವಂತ ಸದಾ ಪ್ರಕಟ ಮಾಡ್ತಾ ಇರ್ತಾರೆ. ಹಾಗಾದರೆ ಇಲ್ಲಿ ಏನಾಗುತ್ತೆ, ಸರಕು ನಮ್ಮತ್ರ ಇದ್ರೆ ಮಾತ್ರ ಸಾಲದು, ಅದು ಉಣ್ಣುವ ತಾಕತ್ತು ನಮಗಿರಬೇಕು, ಉಣಿಸುವವರು ಇರಬೇಕು. ಅಡಿಗೆಯನ್ನು ತುಂಬಾ ಇದೆ, ಅಡಿಗೆಯನ್ನು ತುಂಬಾ ಇದೆ, ಉಣಿಸುವವರು ಒಂದು ತಟ್ಟೆಯಲ್ಲಿ ಅನ್ನ ಚಟ್ನಿ ಹಾಕೊಟ್ರೆ ಏನ್ ಮಾಡ್ಲಿಕ್ಕಾಗುತ್ತೆ, ಏನು ಮಾಡ್ಲಿಕ್ಕಿಲ್ಲ. ಅದೇ ಉಣಿಸುವವರು ಎಲ್ಲವನ್ನ ತಂದು ಉಣಿಸಿದ್ರೆ ಶಕ್ತಿ ಚೆನ್ನಾಗಿದೆ. ಅದಕ್ಕೆ ಆ ಉಣಿಸ ನಮಗೇನು, ನಮ್ದೇ ಪದಾರ್ಥ, ಯದ್ಯಪಿ ಅವ್ರದಲ್ಲ, ನಮ್ದೇ ಪದಾರ್ಥ ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಮಾಡಬೇಕು, ನಮ್ಮ ಪದಾರ್ಥ ನಮಗೆ ಸರಿ ಬಡಿಸಯ್ಯಾ ಅಂತ. ನೀವೇ ಬಡಿಸ್ಕೋಬೋದಲ್ಲ, ನಮ್ಗೆ ಶಕ್ತಿ ಇಲ್ಲ. ಅದರಿಂದ ಬಡಿಸುವವರನ್ನ ಸದಾ ಇದು ಬಡಿಸಿ ಇದು ಬಡಿಸಿ ಇದು ಬಡಿಸಿ ಅಂತ ಕೇಳಬೇಕು.
ಅವ್ರು ಬಡಿಸ್ತಾನೆ, ಆ ಬಡಿಸುವವನೇ ಇವ. ಆದ್ದರಿಂದ ಭಗವಂತನ ಚಿಂತನೆ ಮಾಡಿದರೆ, ಈ ಉಪಾಸನೆ ಮಾಡಿದ್ದರಿಂದ ಭಗವಂತ ನಮ್ಮದೇ ಆದ ಯೋಗ್ಯತೆಯನ್ನ ಪ್ರಕಟ ಮಾಡತಾನೆ. ಯೋಗ್ಯತೆ ಇದೆ, ಅವನು ಪ್ರಕಟ ಮಾಡಿದರೆ ಹೊರಗೆ ಬೀಳುತ್ತೆ, ಇಲ್ಲದಿದ್ದರೆ ಇಲ್ಲ. ಇದೇ ರಘುಪ್ರೇಮ ತೀರ್ಥರು ಹೇಳುತ್ತಾ ಇದ್ರು. ಏನು ಅಂದ್ರೆ, ಯಾರಾದರೂ ಬಂದು ನೀವು ಬಹಳ ದೊಡ್ಡವರು ಬಹಳ ದೊಡ್ಡವರು ಅಂತ ಅವರನ್ನ ಹೇಳಿದ್ರೆ, ಅವರೊಂದು ಮಾತು ಹೇಳ್ತಾ ಇದ್ರು, ಸ್ವಾಮಿ ನಮ್ಮಲ್ಲಿ ಶಕ್ತಿ ಪ್ರಕಟ ಮಾಡಿದರೆ ದೊಡ್ಡವರಯ್ಯ, ಅವನು ಇಲ್ಲ ಅಂದರೆ ಆ ಶಬ್ದ ನಿಮಗಿಂತೂ ಅತ್ತತ್ತ ಆಗಿಬಿಡುತ್ತೇವೆ ನಾವು. ಏನು ನೀವು ಇದ್ದೀರಲ್ಲ ಇವಾಗ ದೊಡ್ಡವರು ದೊಡ್ಡವರು ಅಂತ ಬಂದು ಕಾಲಕ್ಕೆ ಬೀಳ್ತಾ ಇದ್ದೀರಲ್ಲ, ನಿಮ್ಮ ಹಂತಕ್ಕಿನ್ನ ಬಹಳ ಕಡಿಮೆ ಹಂತಕ್ಕೆ ನಾವು ಹೋಗಿಬಿಡುತ್ತೇವೆ. ಅವನು ಶಕ್ತಿ ಪ್ರಕಟ ಮಾಡದಿದ್ದಾರೆ. ಒಟ್ಟಾರೆ ಅವನ್ನ ಕೇಳಿದ್ರು, ನೀನ್ ಯಾಕೆ ಹೀಗ್ ಮಾಡ್ತೀಯ? ಈ ಉಪಾಸನೆ ನಿನ್ನನ್ನ ಮಾಡೋದು ಎಂಬುದು, ನಿನ್ನ ಉಪಾಸನೆ ಮಾಡೋದು ಎಂಬುದು ನಮ್ಮ ಕೈಯಲ್ಲಿದೆಯಾ ನಿನ್ನ ಕೈಯಲ್ಲಿದೆಯಾ? ನಿನ್ನ ಉಪಾಸನೆ ನೀನೇ ಮಾಡಿಸಿ, ಆ ಉಪಾಸನೆಗೆ ತಕ್ಕಂತೆ ನಮ್ಮ ಶಕ್ತಿಯನ್ನು ಪ್ರಕಟ ಮಾಡಿಸಬೇಕಾದವ ನೀನೇ. ಆದ್ದರಿಂದ ನಿನ್ನೊಳಗಿನ ಶಕ್ತಿ ನನಗೆ ಕೊಡ್ತಾ ಇಲ್ಲ ಅಂತ ನೀ ಹೇಳಲಿಕ್ಕಿಲ್ಲ. ಯಾಕೆ? ನೀನೇ ಉಪಾಸನೆ ಮಾಡಿಸಿಲ್ಲ, ನೀನೇ ಉಪಾಸನೆ ಮಾಡಿಸಿಲ್ಲ, ಅದರಿಂದ ನಿಂದೇ ಪ್ರಾಬ್ಲಮ್ ಅಂತ ನಾವು ಹೇಳಿದ್ರೆ, ದೇವ ಅಂತಾನೆ, ಹೌದಯ್ಯ ನಾನೇ ನಿನ್ನಿಂದ ಉಪಾಸನೆ ಮಾಡಿಸಬೇಕು, ನಾನೇ ನಿನ್ನಿಂದ ವಿಶೇಷವಾಗಿ ನಿನ್ನೊಳಗೆ ಶಕ್ತಿ ಪ್ರಕಟ ಮಾಡಬೇಕು. ಉಪಾಸನೆ ಯಾಕೆ ಮಾಡಿಸ್ತಾ ಇಲ್ಲ ಅಂದ್ರೆ ಅಡ್ಡಿ ಏನೋ ಕೂತಿದೆ. ಎಲ್ಲಿಗೆ ಬರುತ್ತೆ? ಪ್ರಾರಬ್ಧ ಕರ್ಮ ಅಂತ ಕೊನೆಗೆ ಅಲ್ಲೇ ಬಾಣ ಬರುತ್ತೆ ಭಗವಂತ ಹೇಳ್ತಾನೆ. ಅವಾಗಂದು ಎಲ್ಲಾ ಕರ್ಮವನ್ನು ಕಳೆಯುವ ತಾಕತ್ತು ನಿನಗಿದ್ದರೂ ನೀನ್ ಯಾಕೆ ಕಳೆಯುತ್ತಾ ಇಲ್ಲ? ಅವಾಗ ಹೇಳ್ತಾರೆ, ಯಾವುದನ್ನ ಕಳೆದರೆ ನಿಮಗೆ ಒಳ್ಳೇದಾಗುತ್ತೋ, ಯಾವುದನ್ನ ಅನುಭವಿಸಿದರೆ ಒಳ್ಳೇದಾಗುತ್ತೋ ನಿರ್ಣಯ ಮಾಡೋದು ನಾನು, ಅದರ ನಿರ್ಣಯ ಶಕ್ತಿ ನಿಮಗಿಲ್ಲ. ನಿರ್ಣಯದ ಶಕ್ತಿ ನಿಮಗಿಲ್ಲ. ನೀವು ದುಃಖ ಪಡುವ ಕಾಲಕ್ಕೆ ಅಯ್ಯೋ ನನಗೆ ದುಃಖ ಕೊಟ್ಟಿಯಾ, ಈ ದುಃಖ ಬರ್ತಿದೆಯಲ್ಲ ಅಂತ ಅಳೋದು ಮಾತ್ರ ನಿಮಗೆ ಗೊತ್ತು. ಆದರೆ ಆ ದುಃಖ ಪಟ್ಟದ್ದಕ್ಕೆ ನಿಮ್ಮಲ್ಲಿ ಎಷ್ಟು ಪರಿಣಾಮ ಕೊಡಬೇಕು, ಅದು ಎಷ್ಟು ಲಾಭ ಆಗುತ್ತೆ ಎಂಬುದು ನನಗ್ ಗೊತ್ತು, ನನಗ್ ಗೊತ್ತು. ಈಗ ಬಂತು ಏಕಾದಶಿ, ಪ್ರಥಮ ಏಕಾದಶಿ ಬರ್ತಾ ಇದೆ. ಪ್ರಥಮ ಏಕಾದಶಿ ಅಂದ್ರೆ ನೆನಪಾಗೋದು ಮುದ್ರಾಧಾರ, ಹೌದಾ? ಅವರ ಆ ಮುದ್ರೆಯ ಸುಡ್ತಾ ಇರ್ತಾರಲ್ಲ ಕೆಂಡದಲ್ಲಿ, ಆ ಸುಡುವ ಕಾಲಕ್ಕೆ ನಾವೇ ನಿಂತಿರ್ತೀವಿ, ಅದು ಬರಬೇಕು. ಬರುವ ಕಾಲಕ್ಕೆ ಅವರನ್ನು ಯಾರೊಬ್ಬರು ಮಾತಾಡಿಸ್ತಾರೆ, ಅವರ ಒಲೆಯಲ್ಲಿ ಇಟ್ಟಿರ್ತಾರೆ, ಈ ಕಡೆ ಮಾತಾಡ್ತಾ ಇರ್ತಾರೆ, ಅದು ಹೈ ಟೆಂಪರೇಚರ್ ಹೋಗಿರುತ್ತದೆ, ಹೌದಾ? ಆದ ಮೇಲೆ ಏನು ಮಾಡ್ತಾರೆ ಗೊತ್ತಾ, ಒದ್ದೆ ಬಟ್ಟೆಗೆ ಸುಮ್ಮನೆ ಒತ್ತಿ ಹಿಂಗ್ ಕೊಡ್ತಾರೆ, ಅದು ತುಂಬಾ ಕಾದಿರುತ್ತದೆ. ನಮಗೆ ತಕ್ಕಂತೆ ಅವಾಗೇ ಅವರು ಯಾರೊಬ್ಬರು ಮಾತಾಡಿಸ್ತಾರೆ, ಡೈವರ್ಟ್ ಆಗುತ್ತೆ, ಹೆಚ್ಚು ಕಾಯುತ್ತೆ, ಫಸ್ಟ್ ನಮಗೆ ಹಾಕ್ತಾರೆ. ಹಾಕಿದಾಗ ದೇವರು ಕಾಣಿಸ್ತಾರೆ, ಖಚಿತವಾಗಿ ಕಾಣಿಸೇ ಕಾಣಿಸ್ತಾರೆ. ಆ ಕ್ಷಣದಲ್ಲಿ ಚೂರು ಕಾಣಿಸ್ತಾರೆ, ನಿನ್ನ ದಿನ ಎಲ್ಲ ವಿಶೇಷವಾಗಿ ಉರಿತಾ ಇರುತ್ತೆ. ಕೆಲವರಿಗೆ ಬೊಬ್ಬೆ ಹಾಕಿ ನೀರು ಬಂದು ಇಷ್ಟಿಷ್ಟು ದಪ್ಪಕ್ಕಾಗಿದ್ದು ಉಂಟು, ಹೌದಾ? ಹಾ, ದುಃಖ ಇಲ್ವಾ? ದುಃಖ ಇಲ್ಲ. ಮತ್ತೆ ಇಂಥ ಕಾರ್ಯ ಯಾಕೆ ಮಾಡಬೇಕು? ನಮಗೆ ಈ ಮುದ್ರಾಧಾರಣ ಇಲ್ಲೇ ಬಿಡ್ ಮಾಡಿಬಿಟ್ರೆ ಆಯ್ತಲ್ಲ, ಈ ಕೆಂಡದಲ್ಲಿ ಸುಡದೆ ಗೋಪಿ ಚಂದನ ಯಾರು ಬೇಡ ಅಂದ್ರೆ, ಗೋಪಿ ಚಂದನಲ್ಲಿ ಹಾಕ್ತಿದ್ರೆ ಎಷ್ಟು ಬೇಕಾದ್ರೂ ಹಾಕ್ರಿ, ಕೆಂಡದಲ್ಲಿ ಸುಡಕ್ಕಂದ್ರು ದುಃಖ ಆಗುವುದು ಸತ್ಯ. ಆದರೆ ಆ ದುಃಖಕ್ಕೆ ವಿಶೇಷ ಫಲವಿದೆ. ಏನು ಫಲ? ಹೆಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿ ಮೇತಿ ನ ಸಂಶಯ. ಯಾರು ವಿಶೇಷವಾಗಿ ವೃಷಭಾಸುರ ಹೇಳುತ್ತಾನೆ ಶ್ರೀನಿವಾಸನಿಗೆ, ಏ ಸ್ವಾಮಿ, ನಿನ್ನ ಚಕ್ರದಿಂದ ಯಾರು ತಪ್ತರಾಗ್ತಾರೆ, ತಪ್ತ ಮುದ್ರಾ ಬೀಳುತ್ತೆ, ಅವರಿಗೆ ಮುಕ್ತಿ ಬರುತ್ತೆ, ಮುಕ್ತಿ ಬರುತ್ತೆ, ದೇಹ ಶುದ್ಧಿ ಆಗುತ್ತೆ, ಎಲ್ಲ ಫಲಗಳಿವೆ. ಆದ್ರೆ ಏನಾಯ್ತು, ನಮಗೆ ದುಃಖ ಏನಿದೆ ಅದು ಸುಖಕ್ಕೆ ಪರಿಣಾಮಕಾರಿ ಆಗ್ತಾ ಇದೆ. ಆವಾಗ ದುಃಖ ಅಂತ ಇದ್ದೇ ಇರುತ್ತೆ, ಕಣ್ಣಾಗ ನೀರಾಕಿ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಒದ್ದಾಡಬೇಕು.
ಆ ಒದ್ದಾಟದ್ದೇನಿದೆ ಫಲ ವಿಶೇಷವಾಗಿ ಭಗವಂತ ಪರಿಣಾಮಕ್ಕಾಗಿ ಕೊಡ್ತಾನೆ. ಆದ್ದರಿಂದ ಏನೇನಿದೆ ಭಗವಂತ ಅವನೇ ನಮ್ಮ ಕರ್ಮಕ್ಕೆ ತಕ್ಕಂತೆ ಉಪಾಸನೆಯನ್ನು ಮಾಡಿಸಿ ಆ ಉಪಕರಣವನ್ನ ಕಳೀತಾ ಆ ಉಪಾಸನೆ ಏನು ಸ್ವಲ್ಪವೇ ಮಾಡಿಸಿ ಆ ಸ್ವಲ್ಪ ಉಪಾಸನೆಯಿಂದ ಕರ್ಮವನ್ನ ಕಳೀತಾ ಉಪಾಸನೆ ಜಾಸ್ತಿ ಮಾಡಿ ಮತ್ತು ಕರ್ಮ ಕಳೆದು ಇನ್ನೂ ಜಾಸ್ತಿ ಮಾಡಿ ಹಾಗೆ ಮಾಡ್ತಾ 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 ನಮ್ಮಲ್ಲಿ ಉಪಾಸನೆಯನ್ನು ಬೆಳೆಸಿ ತಕ್ಕಂತ ಶಕ್ತಿ ನಮ್ಮಲ್ಲಿ ಪ್ರಕಟ ಮಾಡುತ್ತಾನೆ. ಇದು ಮನುಷ್ಯರಿಗಾದರೆ ದೇವತೆಗಳಿಗೆ ಸದಾಕಾಲ ಅವರಲ್ಲಿ ಪ್ರಕಟ ಮಾಡುತ್ತಾ ಇರುತ್ತಾನೆ. ಕೇವಲ ಪ್ರಾರಬ್ಧ ಕರ್ಮ ಉಣಬೇಕು ಅಂತವರಿಗಿದ್ದಾಗ ಮಾತ್ರ ಅದರ ಲೋಪ ಮಾಡಿ ಅವರಿಗೆ ಪ್ರಾರಬ್ಧ ಕರ್ಮ ಉಣಿಸಿ ನಂತರ ಮತ್ತು ಅವರಲ್ಲಿ ಶಕ್ತಿ ಪ್ರಕಟ ಮಾಡುತ್ತಾನೆ. ಇಷ್ಟು ವಿಶೇಷವಾಗಿ ಐದು ರೂಪಗಳ ಉಪಾಸನೆಯ ಫಲವನ್ನ ಹೇಳಿಕೊಟ್ಟು ಇಲ್ಲಿ ವಾಸುದೇವ ಅಂತ ಭಗವಂತನ ಅವಕಾಶಪ್ರದ ಅಂತ ಚಿಂತನೆ ಮಾಡಿದರೆ ನಾವು ಅವಕಾಶಪ್ರದರಾಗ್ತೇವೆ ಅಂದ್ರೆ ಅರ್ಥ ಏನು? ಅವಕಾಶ ಅಂದ್ರೇನು? ಅವಕಾಶಪ್ರದತ್ವ ಅಂದ್ರೆ ಏನು? ಇವಾಗ ನಾವು ಪ್ರವಚನವೋ ಪಾಠವೋ ಕೇಳ್ತಾ ಇರ್ತೇವೆ, ಕೇಳ್ತಾ ಇರುವಾಗ ತಲೆಯಲ್ಲಿ ಹೋಗ್ತಾ ಇರುತ್ತೆ, ಹೇಳಿದ್ದು ಹೇಳಿದಂತೆ ತಲೆಗೆ ಅರ್ಥ ಆಗ್ತಾ ಇರುತ್ತೆ. ಆದರೆ ಒಮ್ಮೆ ಒಂದು ಹಂತಕ್ಕೆ ಬಂದು ಬಿಡುತ್ತೆ, ಅಲ್ಲಿ ಎದುರಿಗೆ ನಾವು ಕೂತಿರ್ತೀವಷ್ಟೇ ಹೊರತು ತಲೆ ಒಳಗೆ ಹೋಗಲ್ಲ. ಅವರೇನೋ ಹೇಳ್ತಿರ್ತಾರೆ, ನಮ್ ತಲೆಯಲ್ಲಿ ಹೋಗೋದೇ ಇಲ್ಲ, ನಮ್ ತಲೆ ಎಲ್ಲೋ ಕೂತಿರುತ್ತೆ. ಯಾಕೆ ಹೀಗಾಯಿತು? ಅಲ್ಲಿ ಅವಕಾಶ ಇಲ್ಲ, ಅವಕಾಶ ಇಲ್ಲ ತಲೆಯಲ್ಲಿ. ಅವಾಗ ವಾಸುದೇವನನ್ನ ಅವಕಾಶಪ್ರದ ಅಂತ ಚಿಂತನೆ ಮಾಡಿದರೆ ಆ ಪ್ರವಚನವೋ ಪಾಠವೋ ತಲೆಯಲ್ಲಿ ಹೋಗಲಿಕ್ಕೆ ಏನೋ ಅಡ್ಡಿ ಕೂತಿದೆ, ಆ ಅಡ್ಡಿ ತೆಗೆದು ಭಗವಂತ ಇದನ್ನ ಮತ್ತ ಒಳಗೆ ಹೋಗುವಂತೆ ಮಾಡುತ್ತಾನೆ. ಇದು ಪಾಠ ಪ್ರವಚನವೇ ಅಲ್ಲ, ಲೌಕಿಕದ ವಿದ್ಯೆಯಲ್ಲೂ ಅಷ್ಟೇ, ಎಲ್ಲಾ ಕಡೆ ಅಷ್ಟೇ. ಅವಕಾಶಪ್ರದ ಅಂದ್ರು. ಹಾಗಾದರೆ ಇಲ್ಲಿ ಯಾರು ಉಪಾಸಕರಾಗಿರ್ತಾರೋ ಅವರು ಅವಕಾಶಪ್ರದರಾಗ್ತಾರೆ ಅಂದ್ರೆ ಅವಕಾಶಪ್ರದ ಭಗವಂತ ಇವರು ಹೇಗಾಗ್ತಾರೆ ಅಂದ್ರೆ ಇವರ ಮಾತಿನಿಂದ ಇವರು ಆ ವಾಸುದೇವನನ್ನ ಅವಕಾಶಪ್ರದ ಅವಕಾಶಪ್ರದ ಅಂತ ಚಿಂತನೆ ಮಾಡಿದ್ದಕ್ಕೆ ಇವರ ಮಾತು ಯಾರ ತಲೆಗೆ ಯಾರ ಮುಂದೆ ಕೂತಾಗ ಇವರ ಮಾತು ಹೊರಡುತ್ತೋ ಅದು ಅವರಿಗೆ ಯದ್ಯಪಿ ಏನಾಗಿರುತ್ತೆ ತಲೆ ಎಲ್ಲ ಫುಲ್ ಆಗ್ಬಿಟ್ಟಿರುತ್ತೆ. ಎದುರಿಗೆ ಬಂದರೂ ಕೂಡ ತುಂಬ ಕಾಮನ ಕೂತಿರ್ತಾರಷ್ಟೇ ಹೊರತು ಅದನ್ನ ಹೀರುವಂತ ಸ್ವಭಾವ ಇರಲ್ಲಲ್ಲಿ, ಅದು ಎಕ್ಸಾಸ್ಟ್ ಆಗ್ಬಿಟ್ಟಿರುತ್ತೆ. ಅವಾಗ ಇವರ ಮಾತೇನು ಮಾಡುತ್ತೆ, ಅವರ ತಲೆಯಲ್ಲಿ ತೋರಿಕೊಂಡು ಹೋಗುತ್ತದೆ. ಯಾಕೆ? ಈ ಉಪಾಸನೆಯ ಫಲದಿಂದ ತೋರಿಕೊಂಡು ಹೋಗುವಂತೆ ಮಾಡುತ್ತಾರೆ, ಅರ್ಥ ಆಗಿ ಅದರ ಅನುಭವಕ್ಕೆ ಬರುವಂತೆ ಮಾಡುತ್ತಾರೆ. ಯಾರು ಸಂಕರ್ಷಣ ಪ್ರದ್ಯುಮ್ನರು. ಅಷ್ಟೇ ಅಲ್ಲ, ಇಲ್ಲಿ ಭೋಗ್ಯ ವಸ್ತುಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನನ್ನ ಉಪಾಸನೆ ಮಾಡಿದರೆ ಏನಾಗುತ್ತೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ತಿನ್ನುವ ಶಕ್ತಿ ಇದೆ, ತಿನ್ನುವ ಶಕ್ತಿ ಇದೆ, ಹಾಕಿದರೆ ಒಳಗೆ ಹೋಗುತ್ತೆ. ಅವಕಾಶವೂ ಇದೆ, ತಿನ್ನುವ ಶಕ್ತಿ ಇದೆ, ತಿನ್ನೋ ಪದಾರ್ಥನೇ ಇಲ್ಲ. ಇದು ಬಹಳ ಕಡೆ ಇರುತ್ತೆ. ಎಲ್ಲ ಇರುತ್ತೆ ತಿನ್ಲಿಕ್ಕಿರಲ್ಲ, ತಿನ್ಲಿಕ್ಕಿರುತ್ತೆ ಒಳಗೆ ಹೋಗಲ್ಲ. ಎರಡು ಪ್ರಾಬ್ಲಮ್ ಎಲ್ಲಾ ಕಡೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನವೇ ಇಲ್ಲದಿದ್ದರೆ, ಜ್ಞಾನ ನಮಗೆ ಬೇಕಾಗಿದ್ದೇ ಇಲ್ಲ. ನೋಡಿ, ಕೆಲವು ಸಲ ಏನೋ ಕೇಳಲಿಕ್ಕೆ ಹೋಗಿರ್ತೀವಿ, ಹೋದಾಗ ನಮಗೆ ಗೊತ್ತಿದ್ದೇ ಬರ್ತಾ ಇರುತ್ತೆ, ಹೊಸ ಅದರಲ್ಲಿ ಏನು ತತ್ವ ಅದು ಬರ್ತಾ ಇರಲ್ಲ, ಅದು ಬರ್ತಾ ಇರಲ್ಲ. ಯದ್ಯಪಿ ಏನು ಅವರೇನು ಬಡಿಸ್ತಾನೆ ಇದ್ದಾರೆ. ನಾವು ತಿನ್ಲಿಕ್ ಬೇಕಾಗಿದ್ದೊಂದು ಇಲ್ಲ. ಶುಗರ್ ಪೇಷಂಟ್ ನ ಕೂಡಿಸಿಟ್ಟು ಎಲ್ಲ ಸ್ವೀಟೇ ಬಡಿಸಿದ್ರೆ ಏನು ಉಪಯೋಗ? ಅವನು ಎಲ್ಲ ಬೇಡ 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 ಅಂತಾನೆ ಇರ್ತಾನೆ, ಹೌದಲ್ವೇ? ಅದೇ ತರ ಜ್ಞಾನ ಪಿಪಾಸು ಆದವನಿಗೆ ಏನು ವಿಶೇಷ ತತ್ವ ಇದೆ ಅದು ಏನು ಅಂತ ಹುಡುಕ್ತಾ ಇರ್ತಾನೆ. ಅದೇ ಇಲ್ಲ, ಬರೇ ಮೇಲೆ 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 ಕಥಾ ಹೋಗ್ತಾ ಇದ್ರೆ ಗೊತ್ತಿದ್ದೇ ಏನು ಕೇಳಬೇಕು ಅಂತ ಅವನಿಗೆ ಬೇಕಾದ ಅನ್ನ ಸಿಗಲ್ಲ. ಹಾಗಾದರೆ ನಾವು ವಿಶೇಷವಾಗಿ ಭೋಗ್ಯ ಪದಾರ್ಥಗಳಲ್ಲಿ ಅನಿರುದ್ಧ ನಾರಾಯಣರನ್ನು ಚಿಂತನೆ ಮಾಡಿದರೆ ನಾವು ನಮ್ಮ ಮಾತಿನಲ್ಲಿ
ನಾವು ಕೊಡುವ ಜ್ಞಾನದಲ್ಲಿ ಏನಿರುತ್ತೆ, ಎದುರಿಗೆ ಕೂತವರಿಗೆ ಯಾವುದು ಇಷ್ಟವೋ ಯಾವುದು ತಲೆಗೆ ಹೋಗಬೇಕೋ ಆದವರಿಗೆ ಸಿಗುವಂತ ಆಗುತ್ತೆ. ಇದು ಶುಕಾಚಾರ್ಯರು ತೋರಿಕೊಡುತ್ತಾರೆ. ಯದ್ಯಪಿ ಅವರಿಗೆಲ್ಲ ಚೆನ್ನಾಗಿ ಭಾಗವತ ಗೊತ್ತು, ಭಾಗವತ್ ಚೆನ್ನಾಗಿ ಗೊತ್ತು, ಗೊತ್ತಿದ್ರು ಕೂಡ ಹೆಜ್ಜೆ ಹೆಜ್ಜೆಗೂ ವೇದವ್ಯಾಸರಿಗೆ ನಮಸ್ಕಾರ ಮಾಡುತ್ತಾರೆ. ಹೆಜ್ಜೆ ಹೆಜ್ಜೆಗೂ ವೇದವ್ಯಾಸರಿಗೆ ನಮಸ್ಕಾರ ಮಾಡಿ ಹುತಾಚಾರ ಶುಕಾಚಾರ ನಮಸ್ಕಾರ ಮಾಡಿ 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 ಹೇಳ್ತಿರ್ತಾರೆ. ಯಾಕಿಷ್ಟು ಮಾಡಬೇಕು, ಸಬ್ಜೆಕ್ಟ್ ಗೊತ್ತಲ್ಲ, ಮತ್ತೆ ಮತ್ತೆ ಯಾಕೆ ನಮಸ್ಕಾರ ಮಾಡಬೇಕು ಅಂದ್ರೆ ಅವಾಗ ಹೇಳ್ತಾರೆ, ಕೂತವರ ಅಧಿಕಾರ ಏನೋ ಗೊತ್ತಿಲ್ಲ, ಅವರ ತಲೆಗೆ ಏನು ಹೋಗಬೇಕೋ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿದ್ದೊಂದು, ಅವರ ತಲೆಯಲ್ಲಿ ಹೋಗೋದೆಷ್ಟೋ ಗೊತ್ತಿಲ್ಲ. ಅದಕ್ಕೆ ಒಳಗಿರುವ ದೇವರನ್ನ ಗುರುಗಳನ್ನ ಸ್ಮರಿಸಿದರೆ ಕೂತವರ ತಲೆಯಲ್ಲಿ ಎಷ್ಟು ಹೋಗಬೇಕೋ ಅಷ್ಟೇ ನಮ್ಮ ಬಾಯಿಂದ ಬರುವಂತೆ ಮಾಡಿ ಕೂತವರಿಗೆ ಏನು ಬೇಕೋ ಅದು ಸಿಗುವಂತೆ ಮಾಡುತ್ತಾರೆ. ಯಾರು ವಿಶೇಷವಾದ ಅನಿರುದ್ಧ ನಾರಾಯಣ ಉಪಾಸನೆ, ಇಷ್ಟು ಒಳಗೋದ್ರೆ ಇದರೊಳಗೇ ಸುತ್ತಾಗ್ತಾ ಇರಬಹುದು. ಹೇಗೆ ಇದನ್ನ ದೇತೀರ್ಥರು ಹೇಳುತ್ತಾರೆ, ಚಂಚರೀಪತಿ ಮೇ ಮನಃ. ಆಚಾರ್ಯರ ಗ್ರಂಥ, ಗ್ರಂಥ ಅಂದ್ರೆ ಪುಸ್ತಕ ಎಲ್ಲ ಅಂತ ಅರ್ಥ ಅಲ್ಲ, ಒಂದೊಂದು ಶಬ್ದವೂ ಗ್ರಂಥವೇ, ಒಂದೊಂದು ಶಬ್ದವೂ ಗ್ರಂಥವೇ, ಅಕ್ಷರ ಅಕ್ಷರ ಜೋಡಣೆ ಏನೇ ಅದು ಒಂದು ಗ್ರಂಥವೇ. ಅದರಲ್ಲಿ ಇವರು ಒಂದು ಸಲ ಸುತ್ತ ಹಾಕಿದರು, ಇಷ್ಟಕ್ಕೆ ಅರ್ಥ ಆಯಿತು, ಮತ್ತೊಂದು ಸಲ ಹೋಗ್ತಾರೆ ಇನ್ನ ಏನೋ ಸಿಗುತ್ತೆ, ಮತ್ತ ನೋಡುತ್ತಾರೆ ಮತ್ತೂ ಹೋಗ್ತಾರೆ ಮತ್ತ ಸಿಗುತ್ತೆ. ಹಾಗೆ ಒಂದು ಸಲ ತಿರುಗಾಡಿದವರು ಎಷ್ಟು ಸಲ ತಿರುಗಾಡಿದ್ರು ಮತ್ತು ಮತ್ತು ಸಿಗ್ತಾನೆ ಇದೆ. ಹಾಗಾದ ಜಯತೀರ್ಥರಿಗೆ ಸಂಶಯ ಬಂತು, ಇಲ್ಲ ನನಗೆ ಸಿಕ್ಕಷ್ಟೇನಾ ಇನ್ನೆಷ್ಟಿದೆ ಇದರಲ್ಲಿ ಅಂತ. ಅದಕ್ಕೆ ಆಸೆಯಿಂದ ದುಂಬಿ ಆ ಕಮಲದೊಳಗೆ, ಯಾಕೆ ಅದಕ್ಕಿರುವ ಬಾಯಿ ಚಿಕ್ಕದು, ಕಮಲದಲ್ಲಿ ಮಕರಂದ ಜಾಸ್ತಿ ಇದೆ, ಅದು ಒಂದು ಸಲ ಹೀರಿದಾಗ ಇಷ್ಟೇ ಅಂದ್ಕೊಂಡು ಹೋಯಿತು, ಮತ್ತು ಬಂದಾಗ ಮತ್ತು ಸಿಕ್ತು. ಆಮೇಲೆ ಗೊತ್ತಾಯಿತು ನನ್ನ ಬಾಯಿಗಿಂತ ಇರೋದು ಜಾಸ್ತಿ ಅಂತ ಗೊತ್ತಾಯಿತದು. ಅದಕ್ಕೆ ತಿರುಗ್ತಾನೇ ಇರುತ್ತೆ. ಹಾಗೆ ಈ ಆಚಾರ್ಯರ ಪಂಕ್ತಿಗಳೆಲ್ಲ ಅಂತ ಆದ್ದು, ಒಂದೊಂದು ಒಂದೊಂದು ಒಳಕ್ಕೆ ಹೋಗಿದ್ರೆ ಮತ್ತಾ ಸೆಳಿತಾರೆ, ಬಾ ಇನ್ನೊಂದರ್ಥ ತಗೋ ಇನ್ನೊಂದರ್ಥ ತಗೋ ಇನ್ನೊಂದರ್ಥ ತಗೋ ಅಂತ. ಇವಾಗೆ ನಾನಿದು ಸುತ್ತಾಗ್ತಾನೆ ಇದ್ದೀನಿ, ಒಂದು 10 ಪಂಕ್ತಿಗಳಿವೆ, ಇವಾಗಿಂದ ಒಂದು ಗಂಟೆ ಆಯ್ತು ಸುತ್ತಾಗ್ತಾನೇ ಇದ್ದೀನಿ. ಆ ಅರ್ಥಗಳು ಅವ್ರು ಕೊಟ್ಟರೆ ಬರುತ್ತೆ, ಇಲ್ಲದ್ರೆ ಇಲ್ಲ. ಆ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಪಾಡೇ ಹೀಗಿದ್ರೆ ದೇವತೆಗಳು ಹೇಗಿರಬೇಕು, ಆ ದೇವತೆಗಳು ಇದೇ ಆಚಾರದ ಪಂಕ್ತಿಗಳನ್ನ ದೇವತೆಗಳು ಪಾಠ ಮಾಡುತ್ತಾರೆ. ಮತ್ತೆ ಅಲ್ಲ ನಮಗೆ ಗೊತ್ತಾಗ್ಬಿಡುತ್ತಲ್ಲ, ಮತ್ತೆ ಅವರಿಗೆ ತಿಳ್ಕೊಂಬೋದು ಏನಿರುತ್ತೆ? ಅವರಿಗೂ ಗೊತ್ತಾಗದೇ ಇರುವ ಸರಕು ಬೇಕಾದಷ್ಟು ಅದರ ಕೂತಿದೆ. ಆ ಅರ್ಥವರು ಹೊರಗೆ ತೆಗೆದಾಗ ಆಶ್ಚರ್ಯ ಪಡುತ್ತಾರೆ. ಇಲ್ಲದಿದ್ದರೆ ಆಚಾರ್ಯರು ಭಾಷ್ಯವನ್ನ ಪಾಠ ಮಾಡುತ್ತಾ ಇದ್ದರು. ವಿಶೇಷವಾಗಿ ಆ ಕಾಂತಿ ಬೆಳಕು ಹೋಯಿತು, ದೀಪ ಶಾಂತಿ ಆಯಿತು, ಶಾಂತ ಆದರೆ ಅಯ್ಯೋ ಹೇಗೆ ಅಂದಾಗ ಕಾಂತಿ ಬಂತು. ಕಾಂತಿಯಿಂದ ನೋಡುತ್ತಾರೆ, ನೋಡಿದ್ರೆ ಎಲ್ಲಿ ಅಂದ್ರೆ ಆಕಾಶದಿಂದ ಬರ್ತಾ ಇದೆ ಕಾಂತಿ. ಏನು ಅಂದ್ರೆ ಹೇಳುತ್ತಾರೆ, ಶೇಷದೇವರು ಸನಕಾದಿಗಳಿಂದ ಕೂಡಿಕೊಂಡು ಪಾಠವನ್ನ ಕೇಳಲಿಕ್ಕೆ ಬಂದಿದ್ದ. ಅವರ ಕಾಂತಿ, ಅವರ ಹಣೆಯ ತಲೆ ಮೇಲಿರುವ ಮಣಿಯ ಕಾಂತಿ ಅಲ್ಲಿ ಬೀಳುತ್ತಾ ಇತ್ತು. ಆವಾಗ ಏನ್ ಕೇಳಿದ್ರು, ಎಲ್ಲಿಂದ ಬರ್ತಾ ಇದ್ರಿ? ಆಚಾರ್ಯ ಹೇಳುತ್ತಾರೆ ಅವರು ಪಾಠ ಕೇಳುತ್ತಾ ಇದ್ರು. ಹಾಗಾದ್ರೆ ಆಚಾರದ ದೃಷ್ಟಿ ಎಷ್ಟಿತ್ತು ಅಲ್ಲಿ ನೋಡಿ, ಆಚಾರ ಶಕ್ತಿ ಅಂತಹದ್ದು ಅಂದ್ರೆ ಇಲ್ಲಿ ಕೂತಿರುವ ಶಿಷ್ಯರಿಗೆ ಎಷ್ಟು ಬರಬೇಕೋ ತಲೆಗೆ ಅಷ್ಟು ಬರಬೇಕು ಆ ಪಂಕ್ತಿಯಿಂದ. ಮೇಲೆ ನಿಂತ ಶಿಷ್ಯರು ಯಾರಿದ್ದಾರೆ ಶೇಷಾದಿಗಳು, ಅವರಿಗೆ ಎಷ್ಟು ಅರ್ಥ ಆಗಬೇಕು ಅದೇ ಪಂಕ್ತಿಯಿಂದ ಅಷ್ಟು ಹೋಗಬೇಕು. ಹಾಗಾದರೆ ಆ ವ್ಯವಸ್ಥೆ ಮಾಡುವವ ಯಾರು ಅಂದ್ರೆ ಐದು ರೂಪದ ಭಗವಂತ. ಇದನ್ನೇ ಹೇಳ್ತಾ ಇದ್ದಾರೆ, ಈ ಐದು ರೂಪಗಳಿಂದಲೇ ಜಗತ್ತಿನಲ್ಲಿ ಎಲ್ಲಾ ವ್ಯವಸ್ಥೆ ಆಗ್ತಾ ಇದೆ. ಈ ವ್ಯವಸ್ಥೆಯನ್ನ ಮಾಡುವ ಭಗವದ್ ರೂಪಕ್ಕೆ ಇಂಥ ಹೆಸರನ್ನ ಕೊಟ್ಟು ಅದನ್ನ ಅರಣ್ಯಕಾಚಾರ ಹೇಳ್ತಾರೆ, ಜ್ಞಾನಿನಾಂ ನಾರಾಯಣಾದಿ ಪಂಚರೂಪತ್ವೇನ ಉಪಾಸನಂ ಅಂದ್ರು. ಅವರು ಇಡೀ ಜಗತ್ತೇ ಐದು ರೂಪದಿಂದ ಕಾಣಿಸ್ತಾ ಬರುತ್ತೆ. ಇದನ್ನ ಜಗನ್ನಾಥದಾಸರು ವಿಸ್ತಾರ ಮಾಡ್ತಾರೆ. ಒಟ್ಟಾರೆ ನಾವು ಏನು ಚಿಂತನೆ ಮಾಡಿದ್ವಿ, ಊಟ ಮಾಡೋ ಕಾಲಕ್ಕೆ ಪದಾರ್ಥಗಳಲ್ಲಿ ಅನಿರುದ್ಧ ನಾರಾಯಣ, ನಮ್ಮಲ್ಲಿ ಪ್ರದ್ಯುಮ್ನ ಸಂಕರ್ಷಣ, ಗಂಟ್ಲಲ್ಲಿ ಒಳಗೆ ಅವಕಾಶ ಪದ ವಾಸುದೇವ. ಅವಾಗಂದ್ರು ಅಷ್ಟಲ್ಲ, ಇನ್ನೆಲ್ಲಿ
ಭೋಜ್ಯ ಪದಾರ್ಥ ಅಂದ್ರೆ ಯಾವುದು? ಇವಾಗ ಒಂದು ಸ್ಕೂಟರ್ ಮೇಲೋ ಕಾರಲ್ಲೋ ಕೂತ್ಕೊಂಡು ಹೋದ್ವಿ, ಅದು ಭೋಗಕ್ಕೆ ಅನುಕೂಲ ಮಾಡಿಕೊಡ್ತು. ನಡ್ಕೊಂಡು ಹೋಗಿದ್ರೆ ತುಂಬಾ ಕಷ್ಟ ಆಗ್ತಿತ್ತು, ಅದ್ರ ಕೂತದಕ್ಕೆ ಸುಖವಾಗಿ ಹೋದ್ವು. ಭೋಜ್ಯ ಆಯ್ತೋ ಇಲ್ವೋ, ಅಲ್ಲಿ ಅನಿರುದ್ಧ ನಾರಾಯಣರಿರುತ್ತಾರೆ. ನಮ್ಮಲ್ಲಿದ್ದುಕೊಂಡು ವಿಶೇಷವಾಗಿ ಪ್ರದ್ಯುಮ್ನ ಸಂಕರ್ಷಣ ರೂಪದಿಂದ ಡ್ರೈವಿಂಗ್ ಹೇಳಿಕೊಟ್ಟು ಡ್ರೈವಿಂಗ್ ಮಾಡಿಸ್ತ ನೋಡಿ. ಪದಾರ್ಥ ಇದ್ದರೂ ಡ್ರೈವಿಂಗ್ ಬರದಿದ್ರೆ ಭೋಜ್ಯ ಇಲ್ಲ. ಇಷ್ಟಾದರೂ ಅವಕಾಶವಿಲ್ಲದಿದ್ದರೆ ಗೋವಿಂದ, ಅವಕಾಶವಿಲ್ಲದಿದ್ದರೆ ಹೋಯಿತು. ಪ್ರತಿಯೊಂದು ಕೆಲಸದಲ್ಲಿ ನೀವು ಬಟ್ಟೆ ಒಗಿತೀರಾ, ಕಸ ಬಳಿತೀರಾ, ಪಾತ್ರೆ ತೆಗ್ತೀರಾ, ಅಡಿಗೆ ಮಾಡ್ತೀರಾ, ಆಫೀಸಿಗೆ ಹೋಗ್ತೀರಾ, ಏನು ಮಾಡ್ತೀರಾ, ಎಲ್ಲಾ ಕಡೆ ಐದು ರೂಪಗಳೇ ವಿಶೇಷವಾಗಿದೆ. ಈ ಐದು ರೂಪಗಳೇ ಎಲ್ಲಾ ಕಡೆ ನನಗೆ ಎಲ್ಲವೂ ಮಾಡಿಸ್ತಾ ಇದೆ ಎಂದು ಚಿಂತನೆ ಮಾಡಿದರೆ ಆ ಐದು ರೂಪದ ಪ್ರಚಂಡವಾದ ಫಲ ಎಲ್ಲಾ ಕಡೆ ಕಾಣಿಸುತ್ತೆ. ಒಂದು ಕಡೆ ಮಾತ್ರ ಅಲ್ಲ, ಎಲ್ಲಾ ಕಡೆ ಕಾಣಿಸುತ್ತೆ. ಯಾವ ರೀತಿಯಲ್ಲಿ? ಎಲ್ಲೆಲ್ಲಿ ಸ್ವಾಮಿ ಭೋಜ್ಯ ವಸ್ತುಗಳಲ್ಲಿದ್ದಾನೋ, ಆ ಪದಾರ್ಥಗಳಿದ್ದಾನೋ, ಅಲ್ಲಿ ಅವನ ನೆನಪು ಬರುತ್ತೆ. ಅಲ್ಲಿ ನಮ್ಮಲ್ಲಿರುವ ಭಗವದ್ ರೂಪದ ನೆನಪಾಗುತ್ತೆ. ಹಾಗೆ ಅವಕಾಶಪ್ರದನಾದ ವಾಸುದೇವನ ಚಿಂತನೆಯೂ ಬರುತ್ತೆ. ಆ ರೀತಿಯಲ್ಲಿ ಸದಾ ಐದು ರೂಪಗಳ ಚಿಂತನೆ ಬರುವಂತೆ ಭಗವಂತ ಮಾಡತಾನೆ. ಅದೇ ಇಲ್ಲಿ ವಿಶೇಷವಾದ ಭೋಗ. ಭೋಗ ಅಂದ್ರೆ ಇನ್ನ ಮುಂದೆ ಹೇಳುತ್ತಾರೆ, ತಸ್ಮಿನ್ ಯೋ ಅನ್ನಂ ಚಾನ್ನಾದಂ ಚ ವೇದ ಆಹಾಸ್ಮಿನ್ನನ್ನಾದೋ ಜಾಯತೆ ಭವತ್ಯಸ್ಯಾನ್ನಂ ಓಷಧಿ ವನಸ್ಪತಯೋ ಅನ್ನಂ. ಹೇಳುತ್ತಾರೆ, ಯಾರಾದರೆ ಭಗವಂತನನ್ನ ಅನ್ನಂ ಅನ್ನಾದಂ ಚ ವೇದ, ಅನ್ನ ಅನ್ನಾದ ಅಂತ ಅನ್ನದ ಈ ಮೂರು ಬರಬೇಕು. ಇಲ್ಲಿ ಅನ್ನ ಅನ್ನಾದ ಅಂತ ರೂಪಗಳ ಭಗವಂತನನ್ನು ವಿಶೇಷವಾಗಿ ಹೇಳುತ್ತಾ, ಯಾರಾದರೆ ಭಗವಂತನನ್ನ ಅನ್ನಾದ ಅಂತ ನೋಡಿ, ಅನ್ನದೊಳಗೆ ಅನ್ನ ಅಂತ ಕರೆಸಿಕೊಂಡಿದ್ದಾನೆ. ಅನ್ನವನ್ನ ತಿನ್ನುವವನೊಳಗೆ ಅನ್ನ ಅದ, ಅದ ಅತ್ತಿ ಚೆನ್ನಾಗಿ ತಿನ್ನುವ, ಅದರಿಂದ ತಿನ್ನುವವರಲ್ಲಿ ಅನ್ನ ಅದ ಅಂತಿದ್ದಾನೆ. ಅದರಿಂದ ದೇವರನ್ನ ಅನ್ನ ಅನ್ನಾದ ಅಂತ ಚಿಂತನೆ ಮಾಡಿದರೆ ಅವರಿಗೆ ಅನ್ನವೂ ಚೆನ್ನಾಗಿ ಬರುತ್ತೆ, ತಿನ್ನುವ ಶಕ್ತಿಯೂ ಬರುತ್ತೆ. ಅದು ಹೇಳ್ತಾರೆ, ಭವತ್ಯಸ್ಯ ಅನ್ನಂ ಓಷಧಿ ವನಸ್ಪತಯ ಅನ್ನಂ ಅಂದ್ರು. ಅಲ್ಲ, ಇವನಿಗೆ ಅನ್ನ ಬರುತ್ತೆ ಅನ್ನ ಬರುತ್ತೆ ಅಂದಿರಲ್ಲ, ಅನ್ನ ಅಂದೇನು? ಓಷಧಿಗಳು ವನಸ್ಪತಿಗಳೇ ಅನ್ನ ಅಂದ್ರು. ಅದರ ಅರ್ಥವನ್ನ ಮತ್ತು ವಿಶೇಷವಾಗಿ ಆಚಾರ್ಯರು ಭಾಷ್ಯದಲ್ಲಿ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡುತ್ತಾರೆ. ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ